ಆತ್ಮೀಯ ವೀಕ್ಷಕರೇ ತಾವು ನೋಡ್ತಿದ್ದರೆ ನಿಮ್ಮ ನೆಚ್ಚಿನ ವಾಹಿನಿ ದೈಜು ವರ್ಲ್ಡ್ ಟು ಫೋರ್ ಸೆವೆನ್ ಇದು ಉಡುಪಿ ಸ್ಟುಡಿಯೋದಿಂದ ಪ್ರಸಾರ ಡಿಬೇಟ್ ಅವರ್ ಡಿಬೇಟ್ ಅವರ್ನಲ್ಲಿ ಮಾತು ಚರ್ಚೆ ಮತ್ತು ಸಂವಾದ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಮ್ಮ ಉಡುಪಿ ವಿಧಾನಭ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಜನನಾಯಕ ಶಾಸಕರು ಹಾಗೂ ಜನರಾಗಿ ಕೆ ರಘುಪತಿ ಭಟ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರೋನಾದ ಮೊದಲ ಅಲೆಗಿಂತ ಈ ಹಡಿಲು ಭೂಮಿಯಲ್ಲಿ ತಾವು ಪ್ರಾಯೋಗಿಕವಾಗಿ ಕೆಲಸ ಮಾಡಿದ್ರಿ ಹೋದ ವರ್ಷ ಕೊರೋನಾ ಅಲೆಯಲ್ಲಿ ಜನರೆಲ್ಲ ತತ್ತರಿಸಿ ಒಂದು ರೀತಿಗೆ ಜನಸಾಮಾನ್ಯರು ಸರಿದಾರಿಗೆ ಬರುವಂಥ ಸಂದರ್ಭದಲ್ಲಿ ಯುವಕರನ್ನು ಒಗ್ಗೂಡಿಸಿ ಮತ್ತೆ ಅದರಲ್ಲಿ ಯಶಸ್ವಿಯನ್ನು ಕಂಡ್ರಿ ಈ ಬಾರಿ ಹೇಗೆ ಅಲ್ಲ ಈ ಬಾರಿ ಕೊರೋನಾದ ವಿಷಯದಲ್ಲಿ ಸ್ವಲ್ಪ ಕಳೆದ ಸರ್ತಿಗಿಂತ ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಆಗಿದೆ ಎಲ್ಲ ಅಂದರೆ ಆ ತೀವ್ರತೆಯು ರೋಗದ ತೀವ್ರತೆಯು ಜಾಸ್ತಿ ಇರುವುದರಿಂದ ಆಕ್ಸಿಜನ್ ಕೊರತೆಗಳು ನಿಮ್ಮ ರೆಮಡಿಸಿವಿರ್ ಇಂಜೆಕ್ಷನ್ ಕೊರತೆಗಳು ಮತ್ತು ವೆಂಟಿಲೇಟರ್ ಐ ಸಿ ಯು ಕೊರತೆಗಳು ಇದೆಲ್ಲ ಬಂದಿತ್ತು ಸ್ವಲ್ಪ ದಿವಸ ತುಂಬ ಕಷ್ಟ ಆಗಿದೆ ಈಗ ಪುನಃ ಸ್ವಲ್ಪ ಸಹಜ ಸ್ಥಿತಿಗೆ ಸಹಜ ಸ್ಥಿತಿ ಅಂತ ಬರಲಿಲ್ಲ ಆದರೆ ಮ್ಯಾನೇಜಬಲ್ ಸ್ಥಿತಿಗೆ ಈಗ ಬಂದಿದೆ ಆದರೆ ಎರಡನೇ ಅಲ್ಲೇ ನಮಗೆ ಭಾಳ ಕಷ್ಟವನ್ನು ಕೊಟ್ಟಿದೆ ಅಂದರೆ ತುಂಬ ಜಿಲ್ಲಾಡಳಿತ ತುಂಬ ಪರಿಶ್ರಮ ಪಡಬೇಕಾಯ್ತು ಆದರೂ ಆದರೂ ನಮ್ಮೆಲ್ಲ ಜಿಲ್ಲೆಯ ಅಧಿಕಾರಿಗಳ ಎಲ್ಲರ ಸಹಕಾರ ವೈದ್ಯರುಗಳೆಲ್ಲ ಸಹಕಾರದಿಂದ ಸಾಧ್ಯವಾದಷ್ಟು ಒಂದು ಸಾವು ನೋವುಗಳು ಜಾಸ್ತಿ ಆಗಿದೆ ಕಳೆದಕ್ಕಿಂತ ಆದರೂ ತುಂಬ ಜನರನ್ನು ಉಳಿಸ್ಲಿಕ್ಕೂ ಸಾಧ್ಯ ಆಯಿತು ನಮ್ಮೆಲ್ಲ ಇನ್ಫ್ರಾಸ್ಟ್ರಕ್ಚರಿಂದ ಹಾಗಾಗಿ ಅದೊಂದು ಸಮಾಧಾನದ ವಿಷಯ ಸರ್ ಈಗ ಮೊದಲನೇ ಅಲ್ಲಿ ಸಾಧಾರಣವಾಗಿ ನಮಗೆ ಗೊತ್ತಿಲ್ಲದೆ ಬಂದದ್ದು ಎರಡನೇ ಅಲೆಗೆ ಸಾಕಷ್ಟು ಹೊರದೇಶಗಳೆಲ್ಲ ಒಳ್ಳೆ ತಯಾರಿಯನ್ನೆಲ್ಲ ಮಾಡಿತ್ತು ಮೊದಲ ಅಲೆಯನ್ನು ಕೂಡ ತಾವು ಯಶಸ್ವಿಯಾಗಿ ನಿಭಾಯಿಸಿದಿರಿ ಒಂದು ಖಾಸಗಿ ಆಸ್ಪತ್ರೆಯನ್ನೇ ಕೋವಿಡ್ ಆಸ್ಪತ್ರೆಯನ್ನಾಗಿ ಮಾಡಿದ್ದು ಅದರ ಖಂಡಿತ ಕ್ರೆಡಿಟ್ ನಿಮಗೆ ಸಲ್ಲಬೇಕು ಯಾಕೆಂದರೆ ಬಹಳ ವ್ಯವಸ್ಥೆಯ ರೀತಿಯಾಗಿ ಜಿಲ್ಲಾಡಳಿತದೊಂದಿಗೆ ತಾವು ಸಹಕಾರವನ್ನು ಮಾಡಿದಿರಿ ತಮ್ಮ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಮೂಡಿಸಿ ಎರಡನೇ ಅಲೆ ಬರುವಂಥ ಸಂದರ್ಭದಲ್ಲಿ ನಮಗೆ ತುಂಬ ಸಮಯ ಇತ್ತು ನಾವು ಯಾಕೆ ತಯಾರಿಯನ್ನು ಮಾಡಿಲ್ಲ ಅಥವಾ ಮಾಡಿದ ತಯಾರಿ ಸಾಕಾಗಲಿಲ್ವಿ ನೋಡಿ ಮಾಡಿದ ತಯಾರಿಯೂ ಮಾಡಿದ್ದೇವೆ ಮಾಡಿದ ತಯಾರಿ ಸಾಕೂ ಆಗಿದೆ ಆದರೆ ಯಾರು ಯಾವ ತಜ್ಞರು ಊಹಿಸದಿದ್ದಂಥ ರೀತಿಯ ತೀವ್ರತೆ ಬಂತು ಅನಮನಿ ಬರ್ತದೆ ಅಂತ ಯಾವ ತಜ್ಞರು ಹೇಳಿ ಹೇಳಿದೆ ಯಾರ ನೆಲೆ ಬರ್ತದೆ ಅದೊಂದು ಸ್ವಲ್ಪ ಮಟ್ಟಿಗೆ ಇರ್ತದೆ ಅಂತ ಹೇಳುವಂತಹದ್ದಿತ್ತು ಬಿಟ್ಟರೆ ಆದರೆ ನೀವು ಒಂದು ಗಮನಿಸಬೇಕು ಸರಿ ನಮ್ಮ ಜಿಲ್ಲಾಡಳಿತ ತಯಾರಿ ಮಾಡಿಕೊಂಡದ್ರಿಂದಲೇ ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರತ್ಯೇಕವಾದಂಥ ಟೆಸ್ಟಿಂಗ್ ಲ್ಯಾಬನ್ನು ನಾವು ಮಾಡ್ಕೊಂಡೋದ್ರಿಂದ ಈ ವರ್ಷ ಬಚಾವಾಯಿತು ನಮ್ಮ ನಮ್ಮ ಲ್ಯಾಬಲ್ಲೇ ಎರಡು ಸಾವಿರದವರೆಗೆ ನಾವು ಮಾಡ್ತಾಯಿದ್ದೆವು ಈಗ ಮೊನ್ನೆ ಎರಡನೇ ಅಲೆ ಬಂದ ತಕ್ಷಣ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದ ಪ್ರಕಾರ ಅಲ್ಲಿ ಹೆಚ್ಚು ಆರ್ ಟಿ ಪಿ ಸಿ ಆರ್ ಮಿಷನ್ಸ್ಗಳನ್ನು ಹಾಕಿ ಈಗ ನಮ್ಮಲ್ಲಿ ಮೂರುವರೆಯಿಂದ ನಾಲ್ಕು ಸಾವಿರ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲೇ ಟೆಸ್ಟ್ ಮಾಡುವಂಥ ವ್ಯವಸ್ಥೆ ಆಗಿದೆ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಯಾವ ಇದು ಇರಲಿಲ್ಲ ಯಾವುದು ನಿಮ್ಮ ಆಕ್ಸಿಜೆನ್ ಆಕ್ಸಿಜನೇಟೆಡ್ ಬೆಡ್ಸ್ ಹತ್ತರಿಂದ ಇಪ್ಪತ್ತಿದ್ದದ್ದು ಹಿಂದೆ ಕೋವಿಡ್ ಫಸ್ಟ್ ಸರ್ಕಾರ ಈಗ ನೂರ ಇಪ್ಪತ್ತೈದು ಬೆಡ್ ಸಹ ಹೈ ಫ್ಲೋ ಆಕ್ಸಿಜನ್ ಮಾಡಿದ್ದೇವೆ ಈಗ ನಾವು ಹದಿಮೂರು ಹದಿನಾಲ್ಕು ವೆಂಟಿಲೇಟರ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲೇ ಮಾಡಿದ್ದೇವೆ ಈಗ ನಮ್ಮ ಹತ್ರ ತೊಂಬತ್ತು ಬೆಡ್ ಕೋವಿಡ್ಗೆ ಶಿಫ್ಟ್ ಮಾಡಿದ್ದೇವೆ ನಾವು ಈ ಸತಿ ಹೋದ ಫಸ್ಟ್ ಅಲೆಯಲ್ಲಿ ನಾವು ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಪೇಷಂಟು ಮಾಡಲಿಲ್ಲ ಎಲ್ಲ ನಾವು ಡಾಕ್ಟರ್ ಟಿ ಎಮ್ ಎ ಪೈಯಲ್ಲಿ ಮಾಡಿದ್ವಿ ಈ ಸರ್ತಿ ನಾವು ಯಶಸ್ಸು ಏನು ಅಂತ ಹೇಳಿದರೆ ನೀವು ಕೇಳ್ಬೋದು ಯಾವುದೇ ಪೇಷಂಟ್ಸ್ಗಳ ಹತ್ರ ಒಳ್ಳೆ ಡಾಕ್ಟರ್ಸ್ಗಳನ್ನು ಇಟ್ಟಿದ್ದೇವೆ ಜಿಲ್ಲಾಸ್ಪತ್ರೆಯಲ್ಲಿ ತುಂಬ ಒಳ್ಳೆಯ ಸೇವೆ ಈ ಸರ್ತಿ ಆಗಿದೆ ವೈದ್ಯರುಗಳು ತುಂಬ ನುರಿತು ನುರಿತ ವೈದ್ಯರುಗಳು ಇದ್ದರು ಸ್ವಲ್ಪ ನಾವು ಕಾಲ್ ಫಾರ್ ಮಾಡಿದಾಗ ಈ ಎಂ ಬಿ ಬಿ ಎಸ್ ಎಂ ಡಿ ಆಗುವಂಥ ಆಗಿರ್ಲಿಕ್ಕೆ ಫೈನಲ್ ಇಯರ್ ಎಂ ಡಿ ಎಂ ಡಿಗೆ ಬರಿತಾ ಇದ್ದಂಥವ್ರು ಅವರೆಲ್ಲ ಬಂದರು ಬಂದಿದ್ದಾರೆ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ಹತ್ರ ಹದಿಮೂರು ವೆಂಟಿಲೇಟರ್ ಫುಲ್ ಇದೆ ನಮ್ಮದು ಐ ಸಿ ಯು ವೆಂಟಿಲೇಟರ್ಸ್ ತೊಂಬತ್ತು ಬೆಡ್ ಈಗ ನಮ್ಮದು ಐ ಸಿ ಯು ಆಗಿದೆ ಅಂದರೆ ಅದು ತಯಾರಿ ಮಾಡಿದ್ದ ಮಾತ್ರ ಆಯಿತು ನೋಡಿ ಆಕ್ಸಿಜನ್ ಸಮಸ್ಯೆ ಬರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಹೋದ ವರ್ಷವೇ ನಾವು ಆಕ್ಸಿಜನ್ ಲಿಕ್ವಿಡ್ ಆಕ್ಸಿಜನ್ ಆಕ್ ಘಟಕವನ್ನು ಮಾಡಿ ಅದು ಉದ್ಘಾಟನೆಯಾಗಿತ್ತು ಹಾಗಾಗಿ ನಮಗೆ ಕೊರತೆ ಪೂರ್ವ ತಯಾರಿ ಮಾಡ್ಕೊಂಡೋದ್ರಿಂದ ಅದಾಗಲಿಲ್ಲ ಅದೇ ರೀತಿ ನಾವು ಉಡುಪಿ ಜಿಲ್ಲಾ ಆಸ್ಪತ್ರೆ ಮಾತ್ರ ಅಲ್ಲ ನಮ್ಮ ತಾಲ್ ಕುಂದಾಪುರದ ಆಸ್ಪತ್ರೆಗೆಲ್ಲ ಹೈಫ್ಲೋ ಆಕ್ಸಿಜನ್ ಇಟ್ ಆಕ್ಸಿಜನ್ ಕನೆಕ್ಷನ್ಸ್ಗಳನ್ನು ಮಾಡಿದ್ದೆವು ಕಾರ್ಕಳದಲ್ಲಿ ಮಾಡಿದ್ದೆವು ಅಂದರೆ ಈ ರೀತಿ ನಮ್ಮಲ್ಲಿ ತಯಾರಿಗಳು ಸರಿಯಾಗಿತ್ತು ಆದರೆ ಒಮ್ಮೆಗೆ ಆ ರೀತಿಯ ಸ್ಲೋ ಜಾಸ್ತಿ ಸ್ಲೋ ಬಂದದಿಂದ ಮತ್ತೆ ಹೋದ ಸರ್ಕಿಂತ ಜಾಸ್ತಿ ಸರ್ತಿ ಆಕ್ಸಿಜನ್ ಬೇಡಿಕೆ ಜಾಸ್ತಿ ಆಯಿತು ಬಂದಂಥ ಎಲ್ಲ ಪೇಷಂಟ್ಸ್ಗಳಿಗೆ ಆಕ್ ಸರ್ತಿ ಅಷ್ಟು ಆಕ್ಸಿಜನ್ ಇದು ಇರಲಿಲ್ಲ ಮತ್ತು ಏನಾಯಿತು ಸ್ವಲ್ಪ ಈ ನೋಡಿ ಜನ ಹೋದ ವರ್ಷ ಟೋಟಲ್ ಲಾಕ್ಡೌನ್ ಮಾಡಿ ಸೋತು ಹೋಗಿದ್ರು ಮತ್ತು ಇದಕ್ಕೆ ಉಪಾಯ ಇದ್ದದ್ದಷ್ಟೇ ಏನು ಅಂದರೆ ಇದನ್ನು ಕಂಟ್ರೋಲ್ ಮಾಡೋದು ಲಾಕ್ಡೌನ್ ಮಾಡೋದು ಲಾಕ್ಡೌನ್ ಮಾಡಿದಾಗ ಅದರ ಪರಿಣಾಮ ಇನ್ನೊಂದು ಬರ್ತದೆ ಯಾರು ಯಾವ ಕೋವಿಡ್ ಅಲ್ದಿದ್ದವರು ತುಂಬ ಕಷ್ಟಪಡ್ತಾರೆ ಹಾಗಾಗಿ ತುಂಬ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಯ್ತು ಇನ್ನೂ ಇದು ಅಷ್ಟು ತೀವ್ರತೆಯನ್ನು ನಾವು ಮಾಡ್ತೀವಿ ಮತ್ತು ವ್ಯವಸ್ಥೆಗಳು ಯಾವುದ್ರಲ್ಲೂ ಕೊರತೆ ಆಗಲಿ ನೋಡಿ ಇವತ್ತಿಗೂ ಕೋವಿಡ್ಗೆ ಕೇರ್ ಸೆಂಟರ್ ನಮ್ಮದು ಮುನ್ನೂರು ಬೆಡ್ ರೆಡಿ ಇಟ್ಟಿದ್ದೇವೆ ಎಮ್ ಐ ಟಿಯಲ್ಲಿ ಈಗ ನೂರ ಅರುವತ್ತು ನೂರ ಎಂಬತ್ತು ಜನ ಅದರಲ್ಲಿ ಇದ್ದಾರೆ ಸಪ್ರೇಟ್ ರೂಮಿದ್ದು ಎಮ್ ಐ ಟಿ ಹಾಸ್ಟೆಲನ್ನು ಅಂದರೆ ಇಲ್ಲಿ ರೆಮಿಡೈಸರ್ ಇಂಜೆಕ್ಷನ್ ಕೊರತೆ ಬಂದಾಗ ನಮ್ಮ ಪ್ರೈವೇಟ್ ಹಾಸ್ಪಿಟಲಿಗೂ ನಾನು ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಸಹಕಾರ ಪಡ್ಕೊಂಡು ಪ್ರತಿ ದಿವಸ ದಿವಸ ದಿವಸಕ್ಕೆ ಎಷ್ಟು ಬೇಕು ಬೇಡಿಕೆ ತರಿಸ್ತಾ ಇದ್ದವು ನಮಗೆ ಯಾರಿಗೂ ರೆಮಿಡೈಸರ್ ಕೊರತೆ ಬೇರೆ ಬೇರೆಲ್ಲ ಆಕ್ಸಿಜನ್ ಒಂದು ಕಾಲದಲ್ಲಿ ಬಹಳ ಕಷ್ಟ ಆಗ್ತಿತ್ತು ರಾತ್ರಿ ಹಗಲು ನಾವು ಫಾಲೋ ಅಪ್ ಮಾಡಿ ಡಿಸ್ಟ್ರಿಕ್ಟ್ ಮೆಜಿಸ್ಟರ್ ಹೋಮ್ ಮಿನಿಸ್ಟ್ರಿ ಆದ್ದರಿಂದ ಅವರ ಸಹಕಾರ ಬರ್ಕೊಂಡು ಇವತ್ತಿಗೂ ಆಕ್ಸಿಜನ್ಗೆ ಆಕ್ಸಿಜನ್ನ ಕೊರತೆ ಆಗಿಲ್ಲ ಕುಂದಾಪುರದಲ್ಲಿ ಖಾಲಿ ಆಯಿತು ಅಂತ ಆದರೆ ಇದರಿಂದ ಕೂಡಲೇ ಗೆಂಬೋ ಸಿಲಿಂಡರ್ನಲ್ಲಿ ಕಳಿಸಿ ಅಂತ ನಾವು ಮ್ಯಾನೇಜ್ ಮ್ಯಾನೇಜ್ ಮಾಡಿದರೆ ಯಾವ ಸಮಸ್ಯೆ ಸರಿ ಈಗ ಸರ್ಕಾರದ ಒಂದು ಆದೇಶ ಇರುತ್ತೆ ಸಾಟರ್ಡೆ ಸಂಡೇ ವೀಕೆಂಡ್ ಕರ್ಫ್ಯೂ ಅಂತ ಅಥವಾ ಕೊರೋನಾ ಕರ್ಫ್ಯೂ ಅಂತ ಅಥವಾ ಲಾಕ್ಡೌನ್ ಅಂತೇಳಿ ಈಗ ಜೂನ್ ಏಳಕ್ಕೆ ಲಾ ಅನ್ಲಾಕ್ ಲಾಕ್ಡೌನ್ ಮುಗಿದು ಅನ್ಲಾಕ್ ಆರಂಭ ಆಗಬೇಕೆಂಬ ಆಶೆ ಇದೆ ಯಾವಾಗ ಈ ರೀತಿಯಲ್ಲಿ ಬರುವಾಗ ಉಡುಪಿ ಶಾಸಕರು ಒಂದು ಮಾಧ್ಯಮಕ್ಕೆ ಅವರದ್ದೇ ಆದಂಥ ನಿಲುವನ್ನು ಇಡ್ತಾರೆ ಇದು ಬೇಡ ಅಂಥೇಳಿ ಈಗ ಇವತ್ತು ಸ್ಟೇಟ್ಮೆಂಟ್ ನಿಮ್ಮೊಂದು ಇದೆ ಜೂನ್ ಏಳಕ್ಕೆ ನಂತರ ಮುಂದುವರಿಸೋದು ಬೇಡ ಅಂಥೇಳಿ ಸರ್ಕಾರ ನಿಮ್ಮದು ನೀವು ಶಾಸಕರು ನೀವು ಮುಖ್ಯಮಂತ್ರಿಗೆ ಮನವಿ ಮಾಡಿಕೊಳ್ಬೋದು ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿಯವರು ಕೂಡ ನಿಮ್ಮ ಆಪ್ತರಾಗಿದ್ದಾರೆ ನೀವು ಮಾಧ್ಯಮದಲ್ಲಿ ಮಾಧ್ಯಮಕ್ಕೆ ನಾನು ಹೇಳಿಕೆ ಕೊಡ್ತೀನಿ ಹೇಳಿಕೆ ಕೊಡ್ಲಿಲ್ಲ ನನ್ನನ್ನು ಮಾಧ್ಯಮದವ್ರು ಹುಡುಕಿಕೊಂಡು ಬಂದು ನನ್ನ ಹತ್ರ ಕೇಳು ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಡ್ಬೇಕು ಒಬ್ಬ ಜನನಾಯಕನಾಗಿ ನಾನು ಪತ್ರಿಕಾಗೋಷ್ಠಿ ಕರೆದು ಜೂನ್ ಏಳಕ್ಕೆ ಮಾಡಬೇಡಿ ಅಂತ ನಾನು ಇಲ್ಲಿ ಹೇಳಿಲ್ಲ ಮಾಧ್ಯಮದವ್ರು ನನ್ನನ್ನು ಕರ್ಕೊಂಬ ನನ್ನ ಹತ್ರ ಹುಡುಕಿಕೊಂಡು ಬಂದು ನಾನು ಎಲ್ಲಿದ್ದೇನೆ ಅಂತ ಹುಡುಕಿಕೊಂಡ್ ಬಂದ್ ನಾನು ಹಡಿದು ಭೂಮಿಯಲ್ಲಿದ್ದೆ ನಿನ್ನೆ ಅಲ್ಲಿ ಹುಡುಕಿಕೊಂಡು ಬಂದು ನನಗೆ ಮೈಕಿಟ್ಟು ಕೇಳಿದ್ರು ಏನ್ ಮಾಡಬೇಕು ನನ್ನ ನಿಲುವನ್ನು ನಾನು ಹೇಳಿದ್ದೇನೆ ನಾನೇನು ಸರ್ಕಾರವನ್ನು ಟೀಕೆ ಮಾಡಿದ್ದಲ್ಲ ನನ್ನ ಸಲಹೆ ಒಬ್ಬ ಶಾಸಕನಾಗಿ ಮಾಧ್ಯಮದವ್ರು ಕೇಳುವಾಗ ನಾನು ಹೇಳಲೇಬೇಕು ಅದರರ್ಥ ನಾನೇ ಪತ್ರಿಕಾಗೋಷ್ಠಿ ಕಲಿತು ಮಾಡಿ ಅಂತ ಹೇಳಿಲ್ಲ ನಾನು ನಾನು ಎಲ್ಲಿ ಹೇಳ್ಬೇಕು ಅದನ್ನು ಹೇಳ್ತೇನೆ ಈಗ ಇವತ್ತೀಗ ಇದಾದ್ಮೇಲೆ ನನಗೆ ವಿ ಸಿ ಇದೆ ವಿಡಿಯೋ ಕಾನ್ಫರೆನ್ಸ್ ನಮ್ಮ ಹೋಮ್ ಮಿನಿಸ್ಟರ್ ಒಟ್ಟಿಗಿದೆ ಅಲ್ಲಿ ನನ್ನ ನಿಲುವನ್ನು ಹೇಳ್ತೇನೆ ಮುಖ್ಯಮಂತ್ರಿಗಳ ಹತ್ರ ನಾನು ತುಂಬಾ ಕಠೋರವಾಗಿ ಕೆಲವು ವಿಷಯಗಳನ್ನು ಹೇಳಿದ್ದೇನೆ ನನ್ನ ವೇದಿಕೆಗಳಲ್ಲಿ ಹೇಳಿದ್ದೇನೆ ನೋಡಿ ನಾನು ಹೇಳಿದಂಥದ್ದು ಟೋಟಲ್ ಲಾಕ್ಡೌನ್ ನೋಡಿ ಅದೇ ಕನ್ಫ್ಯೂಷನ್ ಅದು ಟೋಟಲ್ ಲಾಕ್ಡೌನ್ ಬೇಡ ಅಂತ ಹೇಳಿದ್ದಲ್ಲ ನಾನು ನಾನು ನೀವು ಈ ನೈಟ್ ಕರ್ಫ್ಯೂ ಮತ್ತು ಬೆಳಿಗ್ಗೆ ವೀಕೆಂಡ್ ಕರ್ಫ್ಯೂ ಇದರಿಂದ ಎಷ್ಟೇ ಪ್ರಯೋಜನ ಆಗೋದಿಲ್ಲ ಮಾಡೋದಾದರೆ ಟೋಟಲ್ ಲಾಕ್ಡೌನ್ ಮಾಡಿ ಅಂತ ಹೇಳಿದ್ದು ನಾನು ಸ್ವಲ್ಪ ದಿವಸ ಲೋಕ್ ಟೋಪ್ ಆಗ ಆ ದಿವಸದಲ್ಲಿಯೂ ಮತ್ತು ಕೇವಲ ಧಾರ್ಮಿಕ ಕಾರ್ಯಕ್ರಮಗಳು ಮದುವೆಗಳನ್ನು ಬ್ಯಾನ್ ಮಾಡಿ ಏನಾಗುವುದಿಲ್ಲ ಅಂತ ಆಗ ಹೇಳಿದಂಥದ್ದು ಮತ್ತು ನಾನು ಹೇಳಿದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಬೇರೆ ಇತ್ತು ಆನಂತರ ತೀವ್ರತೆ ಬಂದಾಗ ತಕ್ಷಣ ಹೇಳಿದ್ದೇನೆ ಲಾಕ್ಡೌನ್ ಮಾಡಿದಾಗ ನಾನು ವಿರೋಧ ಮಾಡಲಿಲ್ಲ ನಾನು ಮೊನ್ನೆ ಲಾಕ್ಡೌನ್ ಮಾಡಿದಾಗ ವಿರೋಧ ಮಾಡಲಿಲ್ಲ ಸರಿ ಇದೆ ನನ್ನ ಸ್ವಾಗತ ಬೇಕಿತ್ತು ಅಂತ ಹೇಳಿದೆ ನಿನ್ನೆ ನನ್ನ ಸ್ಟೇಟು ಹೇಳಿದ್ದೇನೆ ಜೂನ್ ಏಳರವರೆಗೆ ಮಾಡಿದ್ದು ಸರಿ ಇದೆ ಸರ್ಕಾರದ ಸರಿ ಇದೆ ಜೂನ್ ಏಳರಿಂದ ಜೂನೇಳ ಏಳಿಂದ ಬೇಡ ಅಂತ ಹೇಳಿದ್ದೇನೆ ಯಾಕೆಂದರೆ ನನ್ನ ಹತ್ರ ನಾನು ನೋಡಿ ನಾನು ಈ ಕೋವಿಡ್ನ ಇದರಲ್ಲಿ ಯಾವುದು ಸಮಸ್ಯೆಯಲ್ಲಿ ನಿರಂತರ ತೊಡಗಿಸ್ಕೊಂಡಿರ್ತದ ದಿನನಿತ್ಯ ನಾನು ತುಂಬ ತಜ್ಞರ ಹತ್ರ ಮಾತಾಡ್ತಾನೆ ಇರ್ತೇನೆ ಕೆ ಎಮ್ ಸಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಮಾತಾಡ್ತೇನೆ ಟಿ ಎಮ್ ಎ ಪೈಯ ಡಾಕ್ಟರ್ ಮಾತಾಡ್ತೇನೆ ಆದರ್ಶ ಪೇಷೆಂಟ್ಸ್ಗಳ ವಿಷಯದಲ್ಲಿ ನಾನು ಮಾಡ್ತಾ ಇದ್ದೇನೆ ನಾನು ಅವರ ಹತ್ರ ಸಲಹೆಗಳನ್ನು ಕೇಳ್ತಾ ಇರ್ತೇನೆ ಒಟ್ಟು ತಜ್ಞರುಗಳತ್ತೆ ನಾನು ನಿಲುವು ತಗೊಂಡು ನನ್ನ ನೋಡಿ ಈಗ ನಮ್ಮದು ಹದಿನೆಂಟು ಪರ್ಸೆಂಟ್ ಪಾಸಿಟಿವಿಟಿ ಬಂತು ನಿನ್ನೆ ನಾಡ್ದು ಏಳನೇ ತಾರೀಕೊವರೆಗೆ ನಾವು ನಾವು ಅದಕ್ಕೆ ಬೇಕಾದಂಥ ಪ್ಲ್ಯಾನ್ ಮಾಡಿದ್ದೇವೆ ನಮ್ಮ ಜಿಲ್ಲಾಡಳಿತದಿಂದ ಏಳನೇ ತಾರೀಕೊ ಒಳಗೆ ಹತ್ತು ಪರ್ಸೆಂಟ್ನ ಒಳಗೆ ಪಾಸಿಟಿವಿಟಿ ರೇಟನ್ನು ತರ್ತೇವೆ ಈಗ ಜಿಲ್ಲಾಡಳಿತ ನಾನು ಏನು ಹೇಳಿದ್ದು ತರ್ಟಿ ಪರ್ಸೆಂಟ್ಗಿಂತ ಮೇಲೆ ಯಾರ್ದಿದೆಯಾ ಅದನ್ನು ಲಾಕ್ಡೌನ್ ಕಂಟಿನ್ಯೂ ಮಾಡಿ ಟ್ವೆಂಟಿ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇದ್ದವರಿಗೆ ಲಾಕ್ಡೌನ್ ಮಾಡಬೇಡಿ ಆದರೆ ಇನ್ನೊಂದು ಎರಡು ಮೂರು ತಿಂಗಳು ಸಾಮಾಜಿಕ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಕೆಲವು ಷರತ್ತುಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳು ರಾಜಕೀಯ ಕಾರ್ಯಕ್ರಮಗಳನ್ನು ನಾನು ನೋಡಿ ಆ ದಿವಸ ಹೇಳಿದ್ದೇನು ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ರಾಜಕೀಯ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿತ್ತು ಅದನ್ನು ನಾನು ಟೀಕೆ ಮಾಡಿದ್ದು ನೀವು ಧಾರ್ಮ ರಾಜಕೀಯ ಅನಿವಾರ್ಯ ಅಲ್ಲ ಧಾರ್ಮಿಕ ಅನಿವಾರ್ಯ ಅಂತ ಹೇಳಿದ್ದೆ ಆ ದಿವಸ ನನ್ನ ಸ್ಟೇಟ್ಮೆಂಟ್ ನಾನಿಲ್ಲಿಯೂ ಇದಂತಲ್ಲ ಆದರೆ ಈಗಲೂ ಈಗ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಸಾಮಾಜಿಕ ಧಾರ್ಮಿಕ ಎಲ್ಲ ಒಂದು ಮೂರು ತಿಂಗಳು ಕ್ರೋಲ್ ಮಾಡಿ ಮತ್ತು ಎರಡನೇದು ನೀವು ತಜ್ಞರ ಹತ್ರ ಕೇಳಿ ಗೊತ್ತಾಗ್ತದೆ ಇದು ಒಮ್ಮೆ ನಂಬರ್ ಜಾಸ್ತಿ ಬಂದು ಹರ್ಡ್ ಇಮ್ಯುನಿಟಿ ಬಂದ ಮೇಲೆ ಅದು ಆಟೋಮೆಟಿಕ್ ಕಡಿಮೆ ಆಗ್ತಾ ಬರ್ತದೆ ನೀವು ಲಾಕ್ಡೌನ್ ಇರಲಿ ಇಲ್ಲದೇ ಇರಲಿ ಈಗ ಜನ ನೀವು ನೋಡಿ ಕೊರೋನಾವನ್ನ ರಕ್ಷಿಸೋದು ಎಷ್ಟು ನಮ್ಮೆಲ್ಲರ ಜವಾಬ್ದಾರಿಯ ಅಷ್ಟೇ ಒಬ್ಬ ಬಡವನ ಆರ್ಥಿಕತೆಯನ್ನು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ನಾವು ಸುಮ್ಮನೆ ಲಾಕ್ಡೌನ್ ಲಾಕ್ಡೌನ್ ಮಾಡ್ತಾಯಿದ್ದೆ ಅವ್ನು ಬದುಕೋದೆ ಒಬ್ಬ ಸಣ್ಣ ಗೂಡಂಗಡಿಯವನು ಸಣ್ಣ ಹೋಟೆಲ್ನವನು ಸಣ್ಣ ವ್ಯಾಪಾರಸ್ಥ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ದೊಡ್ಡದಾಗಲಿ ದೊಡ್ಡದ್ದು ಹೇಳ್ತೇನೆ ನಾನು ಅವನಿಗೆ ಸಂಬಳ ಕೊಡ್ಬೇಕು ಈಗ ದೊಡ್ಡ ಇಂಡಸ್ಟ್ರೀಸ್ನವ್ರಿಗೆ ಬಾಡಿಗೆ ಕೊಡಬೇಕು ಸರ್ ಒಂದೇನು ಅಂತ ಹೇಳಿದ್ರೆ ಕೃಷಿ ಚಟುವಟಿಕೆಗಳು ಕೃಷಿ ಚಟುವಟಿಕೆಗೆ ಅನುಮತಿ ಇದೆ ಇದಕ್ಕೆ ಇದನ್ ಸಮಸ್ಯೆ ಬರ್ಲಿಕ್ಕಿಲ್ಲ ನೋಡಿ ಏನ್ ಗೊತ್ತಾ ಇದು ಸರಿ ಈಗ ಮಾಡಿದ್ ಸರಿ ಇದೆ ಇನ್ನು ನೀವು ಕಂಟಿನ್ಯೂ ಮಾಡಿದ್ರೆ ಜನರಿಗೆ ಹೆರಸ್ ಆಗ್ತದೆ ಮತ್ತೆ ಅಲ್ಲಿ ಕಾನೂನು ಮಾಡ್ತಾರೆ ಅಧಿಕಾರಿಗಳು ಇಲ್ಲಿ ಇದು ಮಾಡ್ತಾರೆ ಸರಿ ತಾವು ಮಾತನಾಡುವಾಗ ಜಿಲ್ಲಾಡಳಿತವನ್ನ ಸಾಕಷ್ಟು ಬಾರಿ ಹೊಗಳಿದ್ರಿ ಜಿಲ್ಲಾಡಳಿತ ನಮ್ಮ ಜಿಲ್ಲಾಡಳಿತಗೂ ರಘುಪತಿ ಭಟ್ರಿಗೂ ಮುಸುಕಿನ ಗುದ್ದಾಟ ನಡೀತದೆ ಅಂತ ಹೇಳ್ತೇವೆ ಇಲ್ಲ ಆಕ್ಟಿವ್ ಆಗಿದೆ ಏನು ಮುಸುಕಿನ ಗುದ್ದಾಟ ಯಾರಿಗೆ ಯಾರೊಟ್ಟಿಗೆ ಜಿಲ್ಲಾಧಿಕಾರಿ ಜಿಲ್ಲಾ ಇಲ್ಲ ಇಲ್ಲ ಜಿಲ್ಲಾಡಳಿತ ನಾವು ನಾನು ಪಾರ್ಟ್ ಆಫ್ ದ ಜಿಲ್ಲಾಡಳಿತ ಸುಳ್ಳು ಸುದ್ದಿ ನೂರಕ್ಕೆ ನೂರು ಸುಳ್ಳು ಸುದ್ದಿ ಅದೇ ನೀವೀಗ ಮಾತನಾಡುವಾಗ ಜಿಲ್ಲಾಡಳಿತವನ್ನು ಬಹಳ ಕೊಂಡಾಡಿದ್ರೆ ಸರ್ ಯಾಕೆ ನಾನು ನೋಡಿ ನ ಜಿಲ್ ಈಗ ನಾನು ಸರ್ಕಾರದ ಆಡಳಿತ ಪಕ್ಷದ ಶಾಸಕ ಒಂದನೇದು ಎರಡನೇದು ಇಲ್ಲಿಯ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸ್ ಎಮ್ ಎಲ್ ಎ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ನ ಶಾಸಕ ಆದ್ದರಿಂದ ಇಲ್ಲಿಯೇ ಜಾಸ್ತಿ ಎಲ್ಲ ವ್ಯವಸ್ಥೆಗಳು ಅಂದರೆ ಹಾಸ್ಪಿಟಲ್ಸ್ಗಳು ಕೋ ಕೋವಿಡ್ ಕೇರ್ ಸೆಂಟರ್ಗಳು ಎಲ್ಲ ಇರುವುದರಿಂದ ಅದೆಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಇದೆ ಜಿಲ್ಲಾಧಿಕಾರಿಗಳು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಯಾರು ಅದರಲ್ಲಿ ಏನು ಸಂಶಯವಿಲ್ಲ ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೇನೆ ಸರಿ ಈ ನಮ್ಮ ಸಂಸದರ ಸ್ಪಂದನೆ ಎಷ್ಟಿದೆ ತುಂಬ ಒಳ್ಳೆಯದು ಈ ಸತ್ಯಂತೂ ತುಂಬ ಅವರು ಬಂದಿದ್ದಾರೆ ತುಂಬಾ ಸ್ಪಂದನ ಮಾಡಿದ್ದಾರೆ ಅದರಲ್ಲಿ ಬರ್ತಾ ಇದ್ದಾರೆ ನೋಡಿ ಏನಾಗ್ತದೆ ಅವರ ವ್ಯಾಪ್ತಿ ಜಾಸ್ತಿ ಇರ್ತದೆ ಈಗ ವಿ ಸಿ ಎಲ್ಲಿ ಭಾಗವಹಿಸ್ತಾರೆ ಈಗ ನಮ್ದು ಇದಾದ ಮೇಲೆ ವಿ ಸಿ ಎಲ್ಲಿ ಇರ್ತಾರೆ ಅವರ ಸಲಹೆಗಳನ್ನು ಮಾಡ್ತಾ ಇದ್ದಾರೆ ಅದೇನು ತೊಂದರೆ ಇಲ್ಲ ಸಂಸದರು ನಡುವೆ ಒಂದು ಕನ್ಫ್ಯೂಷನ್ ಇತ್ತು ಸರ್ ಕೋವಿಡ್ ರೋಗಿ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಸೇರುವಂತಿಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ನೋಡಿ ಅದನ್ನು ನಾನೇ ಇನಿಷಿಯೇಟಿವ್ ತಗೊಂಡು ಸರಿ ಮಾಡಿದಂತ ಮಾಡಿದಂಥದ್ದು ನಿಮಗೆ ಬಂದೆ ಇಲ್ಲಿ ಡಿ ಹಿಂದಿನವರು ಏನು ಅಂತ ಹೇಳಿದರೆ ಆಗದ ಇದರಲ್ಲಿ ವೆಂಟಿಲೇಟರ್ ಮತ್ತು ಐ ಸಿ ಯು ಹೋದರೆ ಮಾತ್ರ ಆಯುಷ್ಮಾನ್ ಅಂತ ಮಾಡಿದೆ ಅಂದರೆ ಅದು ಯಾವಾಗ ಅದು ಕಾನೂನು ಯಾವಾಗ ಅಂತ ಹೇಳಿದ್ರೆ ಕೋವಿಡ್ ಒನ್ನಲ್ಲೇ ಎಲ್ಲ ಕಮ್ಮಿಯಾಗಿ ಪೇಷಂಟ್ಸ್ಗಳು ಭಾಳ ಕಡಿಮೆ ಆದಾಗ ಆಯುಷ್ಮಾನ್ನಲ್ಲಿ ಇದಾಗೋದು ಬೇಡ ಸರ್ಕಾರಿ ಆಸ್ಪತ್ರೆಯಲ್ಲಿ ತಗೊಳ್ಳಿ ಅಂತ ಹೇಳುವಂಥದ್ದು ಐ ಸಿ ಯು ಹೋದರೆ ಮಾತ್ರ ಅದು ಸರಿ ಇದ್ದಾಗ ಇದು ಜಾಸ್ತಿ ಆದ ತಕ್ಷಣ ಅದನ್ನು ತೆಗೆದಿದ್ದಾರೆ ಕಡೆಗೆ ನಾನು ನಮ್ಮ ಆರೋಗ್ಯ ಸಚಿವರ ಹತ್ರ ಮಾತಾಡಿ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅಂತ ಸುವರ್ಣ ಆರೋಗ್ಯ ಟ್ರಸ್ಟ್ ನ ಡೈರೆಕ್ಟರ್ ಅವ್ರ ಹತ್ರ ಮಾತಾಡಿ ಅಲ್ಲಿ ಕ್ಲಿಯರೆನ್ಸ್ ತಗೊಂಡು ಇಲ್ಲಿ ಡಿ ಸಿ ಯ ಮೀಟಿಂಗ್ ಅದೆಲ್ಲ ಸ್ವಲ್ಪ ನಾವು ಗರಂ ಆಗಿರ್ಬೋದು ಅಂದ್ರೆ ಅದರರ್ಥ ನಮ್ಗೆ ಮತ್ತೆ ಜಿಲ್ಲಾಡಳಿತಕ್ಕೆ ವ್ಯತ್ಯಾಸ ಉಂಟು ಅಂತಲ್ಲ ಇಂತ ನಾವು ಹೇಳಿದ್ದೇವೆ ಪ್ರೋಟೋಕಾಲ್ ಆಫೀಸರ್ನ ಚೇಂಜ್ ಮಾಡಿ ಆಮೇಲೆ ನಾನೇ ನನ್ನ ಒಂದು ಇನಿಷಿಯೇಟಿವ್ ಪ್ರೋಟೋಕಾಲ್ ಆಫೀಸರ್ ಈಗ ಬಹಳ ಒಳ್ಳೇದ್ ಮೊನ್ನೆ ಈಗ ಸಮಸ್ಯೆ ಕ್ಲಿಯರ್ ಈಗ ನೋಡಿ ಮೊನ್ನೆ ನಾನು ನಮ್ಮ ಡಿ ಸಿ ಅವರು ನಮ್ಮ ಡಿ ಎಚ್ ಓ ಇವರೆಲ್ಲ ಇದ್ದುಕೊಂಡು ಎಲ್ಲ ಆಸ್ಪತ್ರೆಗಳ ವಿ ಸಿಯಲ್ಲಿ ಅಂದರೆ ಇದರ ಸಂದರ್ಭದಲ್ಲಿ ನಾನೇ ಭಾಗವಹಿಸ್ತೇನೆ ಒಬ್ಬ ಶಾಸಕನಾಗಿ ನಾನು ಬಸ್ ಭಾಗವಹಿಸ್ತೇನೆ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾವುದೇ ಜನರಲ್ ವಾರ್ಡ್ಗೆ ಅಂದರೆ ನೀವು ರೆಫರಲ್ ಗಿಫರಲ್ ಕಾಯ್ಲಿಕ್ಕಿಲ್ಲ ಯಾವುದೇ ಜನರಲ್ ವಾರ್ಡ್ಗೆ ಸ್ಪೆಷಲ್ ವಾರ್ಡ್ಗೆ ಅನ್ನೋದು ನೀವು ತಗೊಳ್ಳಿ ಜನರಲ್ ವಾರ್ಡ್ಗೆ ಯಾವುದೇ ಪೇಷಂಟ್ ಹೋದರೆ ನೀವು ನೇರವಾಗಿ ಟ್ರಯಜನ್ನು ಕಲಿಸಬೇಕು ಟ್ರಯಜ್ ಫಾರ್ಮನ್ನು ಫಿಲ್ ಅಪ್ ಮಾಡಿ ಕಳಿಸ್ಬೇಕು ಅವರನ್ನು ಯಾರನ್ನು ನೀವು ಪ್ರೈವೇಟ್ ಪೇಷೆಂಟಾಗಿ ಟ್ರೀಟ್ ಮಾಡ್ಬೋದು ಅವರನ್ನು ಅವ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಲಿ ಶ್ರೀಮಂತ ಆಗಲಿ ಬಡವಾಗಲಿ ಕೋವಿಡ್ ಪಾಸಿಟಿವ್ ಬನ್ನ ಅಂತ ಕೂಡಲೇ ಅವನು ಜನರಲ್ ವಾರ್ಡ್ಗೆ ಬಂದ್ರೆ ಅವನು ಡೈರೆಕ್ಟ್ ಆಯುಷ್ಮಾನ್ಗೆ ಬರಬೇಕು ಅಂತ ಮೊದಲನಲ್ಲಿ ಆಯುಷ್ಮಾನ್ ನಿಂದ ಸಾಕಷ್ಟು ಮಂದಿ ಪ್ರಯೋಜನ ಪಡೆದರು ಈಗ ಆಯ್ತು ಈಗ ಆಯ್ತು ಮೊನ್ನೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಅದೊಂದು ಸ್ವಲ್ಪ ಸಮಸ್ಯೆ ಆಗಿತ್ತು ನಾನು ಅದರಲ್ಲಿ ಮಧ್ಯ ಪ್ರವೇಶಿಸಿ ಸ್ವಲ್ಪ ಅದನ್ನು ಅಧ್ಯಯನ ಮಾಡಿ ಮೇಲೆ ಎಲ್ಲ ಮಾತಾಡಿ ಇಲ್ಲಿ ಅಧಿಕಾರಿಗಳಿಗೆ ತಿಳಿಯಲಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದ್ದದ ಅವರಿಗೆ ಮಾಡಬಾರ್ದು ಉದ್ದೇಶ ಇಲ್ಲಿ ಅವರಿಗೂ ಅಲ್ಲ ಅಲ್ಲಿಗೂ ಇಲ್ಲಿಗೂ ಕನ್ಫ್ಯೂಷನ್ ಇತ್ತು ಅದನ್ನು ಸರಿ ಮಾಡಿಕೊಂಡು ಈಗ ಎಲ್ಲರಿಗೂ ಆಯುಷ್ಮಾನ್ ಕೇಳಿ ಸರಿ ಸರ್ ಕಳೆದ ಬಾರಿ ವಲಸೆ ಕಾರ್ಮಿಕರ ಒಂದು ಸಮಸ್ಯೆಯನ್ನು ತಾವು ಬಹಳ ಸ್ಪಂದನೆ ಕೊಟ್ಟು ನಿವಾರಿಸಿದ್ರಿ ತಾವು ಸ್ವತಃ ಮುತುವರ್ಜಿ ವಹಿಸಿ ಕಿಟ್ಟನ್ನು ಕೊಟ್ಟು ಊಟವನ್ನು ಕೊಟ್ಟು ಸ್ಟಾರ್ಟಿಂಗಿಗೆ ಇನ್ನೂರು ಇನ್ನೂರೈವತ್ತು ಆರಂಭವಾದದ್ದು ಕೊನೆಗೆ ಐದು ಸಾವಿರ ತನಕ ಹೋದದ್ದು ಉಂಟು ಈ ಬಾರಿ ಕಿಟ್ಟಿನ ಬಗ್ಗೆ ಯಾರು ಮಾತನಾಡ್ತಿಲ್ಲ ಈ ಸತಿ ಏನಾಗಿದೆ ನಾನು ನಿಮ್ಗೆ ಹೇಳ್ತೇನೆ ಈ ಸತಿ ಅವಶ್ಯಕತೆ ಇಲ್ಲ ಹೋದ ಸತಿ ಸಂಪೂರ್ಣ ಲಾಕ್ಡೌನ್ ಏನೂ ಕೆಲಸಗಳಾಗ್ತಿರ್ಲಿಲ್ಲ ಈಗ ನಿಮಗೆ ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಕೆಲಸದವರಿಗೆ ಅವ್ರ ಕೆಲಸ ಸಿಗ್ತಾ ಇದೆ ನಾವು ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತದ ವ್ಯವಸ್ಥೆ ಲಾಕ್ಡೌನ್ನ ಮಧ್ಯದಲ್ಲಿ ನಾವು ಒಂದು ವ್ಯವಸ್ಥೆ ಮಾಡಿದೆ ಎಸ್ ಪಿ ಡಿ ಸಿ ಅವ್ರ ಹತ್ರ ಮಾತಾಡಿ ಏನು ಅಂತ ಹೇಳಿದರೆ ಯಾವುದಾದ್ರೂ ಕೂಲಿ ಕಾರ್ಮಿಕ ನಡ್ಕೊಂಡು ಬೆಳಿಗ್ಗೆ ಕೆಲಸಕ್ಕೆ ಹೋಗೋದಾದರೆ ಹೋಗಲಿ ನೀವು ತಡಿಬೇಡಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡಿದ್ದೇವೆ ಅದರ ಅದರ ಪ್ರಕಾರ ಆಗಿದೆ ಹಾಗಾಗಿ ಅವನಿಗೆ ಹೊಟ್ಟೆಪಾಡಿಗೆ ದುಡ್ಡು ಬರಲಿಕ್ಕೆ ಆಗ್ತಾಯಿದೆ ಮತ್ತು ಯಾರು ಇನ್ಸೈಡ್ ಪ್ರವೇಶದಲ್ಲಿ ವಾಸಿಸ್ತಾ ಇದ್ದಾರೆ ಅಂಥದ್ದೇ ಜಾಸ್ತಿ ಇರೋದು ನಮ್ಮಲ್ಲಿ ಅವರಿಗೆ ಕೆಲಸ ಮಾಡಬಹುದು ಅಂತ ಹೇಳುವಂತದ್ದಿದೆ ಮತ್ತೆ ನಾವೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ ದಳದ ಹತ್ರ ಮೆಟೀರಿಯಲ್ಸ್ ಬೇಕಾದರೆ ಅಂಗಡಿ ಓಪನ್ ಮಾಡಿದೆ ಗೋಡೋನಿಂದ ಕೊಡುವಾಗ ಇದನ್ನೆಲ್ಲ ಮಾಡಿಸಿದ್ದೇವೆ ಹಾಗಾಗಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಹೋದ ಸರ್ತಿ ಆಗಿ ಟೋಟಲ್ ಇಲ್ಲ ಟೋಟಲ್ ಇಲ್ಲ ಸ್ವಲ್ಪ ಈ ನಡುವೆ ಎರಡು ಮೂರು ಕೇಸಸ್ಗಳಲ್ಲಾಗಿವೆ ತಾವು ಸ್ವತಃ ಮುತುವರ್ಜಿಯಿಂದ ವಲಸೆ ಕಾರ್ಮಿಕರನ್ನ ಅವರ ಊರಿಗೆ ಪ್ರೈವೇಟ್ ವಾಹನದಲ್ಲಿ ಸ್ಪೆಷಲ್ ಪರ್ಮಿಷನ್ ಕೊಟ್ಟು ಕಳಿಸಿದ್ದೀರಿ ಅಂತ ಹೇಳಿ ಅದಕ್ಕೋಸ್ಕರ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಬೇರೆ ಸಮಸ್ಯೆ ಏನಿದೆ ಇತ್ತ ಅವರವರ ಜಿಲ್ಲೆಗೆ ಹೋಗ್ಲಿಕ್ಕೆ ಅವರದ್ದೆಲ್ಲ ಜನವಿನ ಸಮಸ್ಯೆಗಳು ಅವರಿಗೆ ಅಲ್ಲಿಯ ಅವರ ವೈಯಕ್ತಿಕ ಯಾರೋ ಸಂಬಂಧದವರಿಗೆ ಹುಷಾರಿಲ್ಲದ ಸಂದರ್ಭದಲ್ಲೆಲ್ಲ ನಾವು ಮಾಡಿ ಕಳಿಸಿದ್ದೇವೆ ಆದರೆ ಆದಷ್ಟು ಅವರಿಗೆ ಇಲ್ಲೇ ಇರುವಾಗೆ ನಾವು ನೋಡ್ಕೊಂಡಿದ್ದೇವೆ ಸರ್ ಈಗ ಇದರ ನಡುವೆ ಹೋದ ವರ್ಷ ತಾವು ಯಶಸ್ವಿಯಾಗಿ ಹಡಿಲು ಭೂಮಿಯನ್ನು ಒಂದು ಕೃಷಿ ಮಾಡುವಂಥದ್ದು ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸೇರಿಸಿಕೊಂಡು ಮಾಡುವಂಥದ್ದು ಮೊದಲನ ಬಾರಿ ತಾವು ಯಶಸ್ವಿಯಾದ್ರಿ ಹೋದ ವರ್ಷ ದೊಡ್ಡ ಮಟ್ಟದಲ್ಲಿ ಮಾಡಿದ್ರಿ ಈ ವರ್ಷ ಒಂದು ಟ್ರಸ್ಟ್ ಏನೋ ಆರಂಭವಾಗಿದೆ ಏನು ಅದರ ಟ್ರಸ್ಟ್ ನೋಡಿ ಲಾಸ್ಟ್ ಇಯರ್ ನಾವು ನಾನು ನಮ್ಮ ನಿಟ್ಟೂರು ಹೈಸ್ಕೂಲ್ ಅದ ನಿಟ್ಟೂರು ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ನಾನು ಐವತ್ತನೇ ವರ್ಷ ಆಚರಣೆ ಹೋದ ವರ್ಷ ನಮ್ಮ ಮುಖ್ಯೋಪಾಧ್ಯಾಯರು ಮುರಳೀಕರೇಕಾರರು ಮತ್ತು ನಮ್ಮ ಅಲ್ಲಿ ಹಳೆ ವಿದ್ಯಾರ್ಥಿ ಆ ಒಳ್ಳೆ ಟೀಮ್ ನೀವು ಆ ಶಾಲೆಯ ಹಳೆ ವಿದ್ಯಾರ್ಥಿ ಅಲ್ಲಲ್ಲ ನಾನು ಅಲ್ಲಿಯ ಎಜುಕೇಶನ್ ಸೊಸೈಟಿ ಅಧ್ಯಕ್ಷ ನಮ್ಮ ಶಾಲೆ ಅಧ್ಯಕ್ಷ ನಮ್ಮ ಊರದು ಅಲ್ಲಿ ಏನಾಗಿದೆ ಅಂದ್ರೆ ಹೋದ ವರ್ಷ ಸುವರ್ಣ ಮಹೋತ್ಸವಕ್ಕೆ ಭಾರಿ ವಿಜೃಂಭಣೆ ಮಾಡಬೇಕು ಅಂತ ತಯಾರಿ ಮಾಡಿದೆವು ಕೋವಿಡ್ ಬಂತು ಆಮೇಲೆ ನಮ್ಮ ಮುಖ್ಯೋಪಾಧ್ಯಾಯರು ಅವರೆಲ್ಲ ಒಂದು ಸಲಹೆ ಮಾಡಿದರು ಸರ್ ಈ ಸರ್ತಿ ಹೇಗೂ ಒಂದು ಕ್ರಿಯೇಟಿವ್ ಮಾಡೋಣ ನಮ್ಮ ಶಾಲೆಯ ವ್ಯಾಪ್ತಿಯಲ್ಲಿರುವಂಥ ಹಡಿಲು ಭೂಮಿಯನ್ನು ಮಾಡೋಣ ಅಂತ ಹೇಳಿದ್ರು ಬಹಳ ಯಶಸ್ವಿ ಆಯಿತು

ಆ ನಂತರ ಈ ಸರ್ತಿ ನಾವು ಮಾರ್ಚ್ ನಿಂದಲೇ ತಯಾರಿಯನ್ನು ಪ್ರಾರಂಭ ಮಾಡಿ ಈಗ ಸುಮಾರು ಎರಡು ಸಾವಿರ ಎಕರೆಯ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೇವೆ ಎರಡು ಸಾವಿರ ಈಗಾಗಲೇ ತಯಾರಿಯಾಗಿದೆ ನಾವು ಮಾರ್ಚ್ ನಿಂದ ನೋಡಿ ಅದಕ್ಕೆ ಏನ್ ಮಾಡಿದ್ದೇವೆ ಅಂದ್ರೆ ಇದು ಏನೋ ಒಂದು ಈ ವರ್ಷ ಒಂದು ವರ್ಷಕ್ಕೆ ಇರುವಂತಹದ್ದಲ್ಲ ಇದು ಶಾಶ್ವತವಾಗಿರಬೇಕು ಅಂತ ಯೋಚನೆ ಮಾಡಿ ಶಾಶ್ವತವಾಗಿರಬೇಕು ಈಗ ನಾವೆಲ್ಲ ಶಾಶ್ವತ ಅಲ್ಲ ರಘುಪತಿ ಭಟ್ರು ಈಗ ಎಮ್ ಎಲ್ ಎ ನೆಕ್ಸ್ಟ್ ಯಾರೋ ಇನ್ನೊಬ್ಬರು ಬರ್ಬೋದು ಅಥವಾ ಆಗ್ಬೋದು ಅದು ಬೇರೆ ವಿಷಯ ನಮ್ಮ ಹಣೆಯಲ್ಲಿದ್ದಾಗೆ ಆದರೆ ಈಗ ನಾನು ಟ್ರಸ್ಟ್ ಮಾಡುವಾಗ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷರು ಈ ಟ್ರಸ್ಟ್ಗೆ ಕೇದಾರೋತ್ಥಾನ ಟ್ರಸ್ಟ್ ಅದು ಕೇದಾರೋತ್ಥಾನ ಟ್ರಸ್ಟ್ ಅಂತ ಕೇದಾರ ಕೇದಾರ ಗದ್ದೆ ಗದ್ದೆಯ ಉತ್ಪನ್ನ ಮಾಡೋದು ಅಂದ್ರೆ ಅದನ್ನು ಉತ್ಥಾನ ಮಾಡೋದು ಅಂದ್ರೆ ಅದನ್ನು ಬೆಳೆಸೋದು ಅಂತ ಕೇದಾರೋತ್ಥಾನ ಟ್ರಸ್ಟ್ ಅಂತ ಮಾಡಿ ಅದಕ್ಕೆ ಉಡುಪಿಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಧ್ಯಕ್ಷ ಇಪ್ಪತ್ತ್ ಮೂರವರೆಗೆ ನಾನು ಶಾಸಕ ಇಪ್ಪತ್ತ್ ಮೂರಕ್ಕೆ ಯಾರು ಶಾಸಕರಾಗ್ತೋ ಅವರು ಅಧ್ಯಕ್ಷರಾಗ್ತಾರೆ ಅಂದ್ರೆ ರಘುಪತಿ ಭಟ್ರು ಬೈ ನೇಮ್ ಅಲ್ಲ ಇಲ್ಲ ಅದು ಮುಂದುವರಿ ಮುಂದುವರಿಬೇಕು ನಾನು ನೋಡಿ ಯಕ್ಷ ಶಿಕ್ಷಣ ಒಳ್ಳೆ ಇದು ಯಕ್ಷ ಶಿಕ್ಷಣ ಟ್ರಸ್ಟ್ ಮಾಡಿದೆ ನಾನು 2006 ರಲ್ಲಿ ಮಾಡಿದ್ದು ಹಿಂದಿನ ಬಾರಿ ಶಾಸಕರಿಂದ 2013 ರಿಂದ 18 ರವರೆಗೆ ನಾನು ಎಂಎಲ್ಎ ಇರಲಿಲ್ಲ ಪ್ರಮೋದ್ ಮದ್ರ ಶಾಸಕರ ಇದ್ದರು ನಾನು ಒಬ್ಬ ಟ್ರಸ್ಟ್ ಇರ್ತೇನೆ ಶಾಶ್ವತ ಟ್ರಸ್ಟ್ ಆಗಿರ್ತೇನೆ ಪ್ರಮೋದ್ ಮದ್ರ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಮುಂದುವರೆದಿದೆ ಅದೇ ಅದೇ ಯೋಜನೆ ಇಟ್ಕೊಂಡು ನಾನು ಈ ಸರ್ತಿ ಕೇದಾರೋತ್ತರ ಟ್ರಸ್ಟ್ ಶಾಸಕರ ಅಧ್ಯಕ್ಷರು ನನ್ನ ಕ್ಷೇತ್ರದ ಉಡುಪಿ ವಿಧಾನಸಭಾ ಕ್ಷೇತ್ರದ ಹತ್ತೊಂಬತ್ತು ಪಂಚಾಯತ್ನ ಅಧ್ಯಕ್ಷರು ಅದರಲ್ಲಿ ಯಾವಾಗ ಕಾಂಗ್ರೆಸ್ನವರಲ್ಲಿ ಬಿಜೆಪಿಯವರ ಸಂಬಂಧ ಇಲ್ಲ ಪಕ್ಷಾತೀತ ಹತ್ತೊಂಬತ್ತು ಪಂಚಾಯತ್ನ ಅಧ್ಯಕ್ಷರು ಅದರ ಶಾಶ್ವತ ಟ್ರಸ್ಟಿಗಳು ಉಡುಪಿ ನಗರಸಭೆಯ ಮೂವತ್ತೈದು ನಗರಸಭಾ ಸದಸ್ಯರು ಅದರ ಟ್ರಸ್ಟಿಗಳು ಒಟ್ಟು ಐವತ್ತೈದು ಜನ ಶಾಶ್ವತ ಟ್ರಸ್ಟಿಗಳು ಮೂವತ್ತೈದರಲ್ಲಿಗ ನಾಲ್ಕು ಜನ ಕಾಂಗ್ರೆಸ್ನವರಿದ್ದಾರೆ ನಮ್ಮಲ್ಲಿ ಅವರು ಟ್ರಸ್ಟೀಸ್ ಅಂದರೆ ಇದನ್ನು ನಾನ್ ಪೊಲಿಟಿಕಲ್ ಆಗಿ ಐವತ್ತೈದು ಜನ ಶಾಶ್ವತ ಟ್ರಸ್ಟಿಗಳು ಅದರಲ್ಲಿ ಶಾಸಕರು ಅಧ್ಯಕ್ಷರು ಐವತ್ನಾಲ್ಕು ಜನ ಟ್ರಸ್ಟಿ ಇದನ್ನು ಮಾಡಿ ಮತ್ತೆ ಒಂಬತ್ತು ಜನ ಇತರ ಟ್ರಸ್ಟ್ಗೆ ಮುರಳಿ ಕರೆಕರ್ ನಮ್ಮ ಮುಖ್ಯೋಪಾಧ್ಯಾಯ ಅವರನ್ನ ಜನರಲ್ ಸೆಕ್ರೆಟರಿ ಮಾಡಿದೇವೆ ನಗರಾಭಿವೃದ್ಧಿ ಪ್ರಾಧಿಕಾರದ ನಮ್ಮ ರಾಘವೇಂದ್ರ ಕಿಣಿಯವರನ್ನ ಅದರ ಟ್ರೆಜರರ್ ಆಗಿ ಮಾಡಿದೆ ಇನ್ನು ನಾವು ಒಂಬತ್ತು ಜನ ಕೆಲವು ತಜ್ಞರನ್ನು ನಮ್ಮ ನಾರಾಯಣ ಚೆಣೆ ಇಂಥ ಎಮ್ ಐ ಟಿಯ ಪ್ರಾಧ್ಯಾಪಕರಿದ್ದಾರೆ ಅವರನ್ನು ಹಾಗೆ ಬೇರೆ ಬೇರೆ ನಾವು ಟ್ರಸ್ಟೀಸ್ ಮಾಡಿ ಸಾಧಾರಣ ಮಾರ್ಚಿನಿಂದ ಕೆಲಸ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ನೋಡಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಹತ್ರ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಹತ್ರ ಡಿಸ್ಕಷನ್ ಪ್ರಾರಂಭ ಮಾಡಿ ಹೇಗೆ ಮಾಡ್ಬೋದು ಪ್ಲಾನಿಂಗ್ ಪ್ಲಾನಿಂಗ್ ಆಫ್ ಆ್ಯಕ್ಷನ್ ಎಲ್ಲ ಮಾಡಿ ಭಾಳ ಯಶಸ್ವಿಯಾಗಿ ಮಾಡಿದ್ದೇವೆ ಆ ಟ್ರಸ್ಟಿನ ಸಭೆಯನ್ನು ಮಾಡಿ ಪ್ರತಿ ಪಂಚಾಯತ್ ಹೋಗಿ ನಾನು ಸಭೆ ಮಾಡಿದ್ದೇನೆ ಪ್ರತಿ ಪಂಚ ಇದು ಕೋವಿಡ್ ಬರೋಕ್ಕೂ ಮೊದಲೇ ಪ್ರತಿ ಪಂಚಾಯತಿಗೆ ಹೋಗಿ ಅಲ್ಲಿ ರೈತರನ್ನು ಅಲ್ಲಿಯ ಸಂಘ ಸಂಸ್ಥೆಗಳನ್ನು ಅಲ್ಲಿಯ ಪಂಚಾಯತ್ನವರನ್ನು ಕೂತ್ಕೊಡ್ಸಿಟ್ಟು ಹಡಿಲು ಭೂಮಿ ಇದ್ದನ್ನು ಮಾಡಬೇಕು ನೀವು ಜವಾಬ್ದಾರಿ ತಗೊಳ್ಬೇಕು ಅದಕ್ಕೆ ಸಹಕಾರವನ್ನು ನಾವು ಕೊಡ್ತೇವೆ ಅಂತ ಹೇಳಿ ಮೂವತ್ತೈದು ನಗರಸಭೆ ವಾರ್ಡಲ್ಲಿ ಪ್ರತ್ಯೇಕ ಸಭೆ ಮಾಡಿ ಈಗ ಭಾಳ ತಯಾರಿಯಾಗಿದೆ ಈಗ ಸುಮಾರು ನನಗೆ ಇವತ್ತು ಬೆಳಿಗ್ಗೆ ನನ್ನ ಲೆಕ್ಕ ಪ್ರಕಾರ ಸುಮಾರು ಒಂದೂವರೆ ಸಾವಿರ ಎಕರೆಯ ಪಟ್ಟಿ ನಮ್ಮ ಹತ್ರ ರಸ್ತೆ ಮಾಡೋದು ರೆಡಿಯಾಗಿ ಆಗಿದೆ ಮತ್ತು ಐನೂರಕ್ಕಿಂತ ಹೆಚ್ಚು ಅದು ಎಷ್ಟು ಅಂತ ಇನ್ನೊಂದು ಇನ್ನೊಂದು ಎರಡು ದಿವಸಲ್ಲಿ ನಮ್ಗೆ ಗೊತ್ತಾಗ್ತದೆ ಐನೂರಕ್ಕಿಂತ ಹೆಚ್ಚು ನಮ್ಮಿಂದ ಪ್ರೇರಣೆಯಾಗಿ ರೈತರು ಆಯಿತು ನೋಡಿ ಏನಾಗ್ತಿತ್ತು ನೋಡಿ ನಾನು ಸಭೆ ಮಾಡಲಿಕ್ಕೆ ಹೋದಾಗ ನಾವು ತಜ್ಞರೊಂದಿಗೆ ಅಲ್ಲೆಲ್ಲ ಹೇಳೋದು ಏನು ಅಂತ ಹೇಳಿದ್ರೆ ಸರ್ ಕೃಷಿ ಮಾಡ್ಬೋದು ಆದರೆ ನಮ್ಮ ತೋಡುಗಳು ಎತ್ತಲಿಲ್ಲ ನೀರೆಲ್ಲ ಒಳಗೆ ಬರ್ತದೆ ಅಷ್ಟೊಳಗೆ ಕ್ಲಿಯರ್ ಮಾಡಲಿಕ್ಕೆ ಆಗಲ್ಲ ಕಡೆಗೆ ನಾವು ಮೂವತ್ತೆರಡು ಹಿಟ್ಯಾಚಿಯನ್ನು ಹೈರ್ ಮಾಡಿ ಫಸ್ಟ್ ಎಲ್ಲ ತೋಡುಗಳನ್ನು ನಾವು ಕ್ಲಿಯರ್ ಮಾಡಿ ನೀವು ಮಾಧ್ಯಮದವರು ಎಲ್ಲ ತೋಡುಗಳನ್ನು ಆ ತೋಡು ಕ್ಲಿಯರ್ ಮಾಡಿದ್ ಕೂಡಲೇ ಎಷ್ಟೋ ರೈತರು ಅವರಷ್ಟಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು ನಾವು ಸ್ಟಾರ್ಟ್ ಮಾಡಿದರು ಸೊ ಅಂತ ಒಂದು ಒಂದೂವರೆ ಸಾವಿರ ಎಕರೆ ಈಗ ರೆಡಿ ಆಗ್ತಾ ಇದೆ ಸರಿ ಸರಿ ಈಗ ಹಡಿಲು ಭೂಮಿ ತಾವು ಹೇಳಿದರೆ ಎಪ್ಪತ್ತು ಎಕರೆಯನ್ನು ಮಾಡಿದಿರಿ ಈಗ ಎರಡು ಸಾವಿರ ಎಕರೆಯನ್ನು ಮಾಡಲಿಕ್ಕೆ ತಮ್ಮ ಒಂದು ಭಾಳ ಮುತುವರ್ಜಿಯನ್ನು ವಹಿಸ್ಕೊಂಡಿದ್ದೀರಿ ಇಷ್ಟು ಭೂಮಿ ಹಡಿಲು ಬೀಳುವ ಕಾರಣ ಏನು ಸರ್ ಕಾರಣ ನಮ್ಮದು ವ್ಯವಸ್ಥೆಗಳು ಕಾರಣ ಒಂದನೇದ್ದು ಕೃಷಿ ಕಾರ್ಮಿಕರಿಲ್ಲ ನಮ್ಮಲ್ಲಿ ಏಳ್ನೂರು ರೂಪಾಯಿಯೆಲ್ಲ ಕೊಟ್ಟು ಮಾಡಬೇಕಾಗ್ತದೆ ಮೆಷಿನರಿಗೆ ಇನ್ನು ಯಾಂತ್ರಿಕತಕ್ಕೆ ನಮ್ಮವರು ಒಗ್ಗಲಿಲ್ಲ ಇನ್ನು ಯಾಂತ್ರಿಕತೆ ಬರುವಾಗ ಅವರು ಕೃಷಿ ಬಿಟ್ಟಾಗಿದೆ ಈ ಸತಿ ನಾವು ನಿಮ್ಮ ಒಂದು ಉದಾಹರಣೆಗೆ ಬೀಜ ಟು ಬೀಜ ಯಂತ್ರ ಮಾಡ ಯಂತ್ರೀಕರಣವೇ ಮಾಡ್ತಾ ಇದ್ದೇವೆ ಉಳಿದು ಯಂತ್ರ ನಡುವುದು ಯಂತ್ರ ನೇಜಿ ಹಾಕ್ತಾ ಇದ್ದೇವೆ ಮತ್ತೆ ಕಳೆ ತೆಗಿಲಿಕ್ಕೆ ಯಂತ್ರ ಮತ್ತೆ ಕೊಯ್ಲಿಕ್ಕೆ ಯಂತ್ರ ಇಷ್ಟನ್ನು ನಾವು ಮಾಡ್ತೇವೆ ಹಾಗಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮಾಡಬಹುದು ಎರಡನೇದು ನಮಗೆ ಭತ್ತಕ್ಕೆ ರೇಟ್ ಇಲ್ಲ ಆ ಟೈಮಿಗೆ ಎಮ್ ಎಸ್ ಪಿ ಬರುವಾಗ ನಿಮಗೆ ಡಿಸೆಂಬರ್ ಜನವರಿ ಫೆಬ್ರವರಿ ಎಮ್ ಎಸ್ ಪಿ ಘೋಷಣೆ ಮಾಡ್ತಾರೆ ಅಷ್ಟರಿಗೆ ಸ್ಟಾಕ್ ಇಡ್ಕೊಳಿಕ್ಕೆ ನಮ್ಮ ಹತ್ರ ಆಗಲ್ಲ ಆ ರೇಟಲ್ಲಿ ಕೊಟ್ಟು ಬಿಡ್ತಾರೆ ಅವ್ರಿಗೇನು ವರ್ಕೌಟ್ ಆಗಲ್ಲ ಯಾರಿಗೂ ಸೊ ಒಬ್ಬ ರೈತ ಏನಾದರೂ ಉಳಿಯೋದು ಬಿಡಿ ಕೈಯಲ್ಲೇ ಹೋಗ್ಲಿಕ್ಕೆ ಕೂಡ ಅವನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ನಾವು ಈ ಸರ್ತಿ ಬಹಳ ಪ್ಲ್ಯಾಂಡ್ ಆಗಿ ಮಾಡ್ತಾ ಇದೀವಿ ಇದನ್ನು ಈ ವರ್ಷದ ಒಂದು ಒಂದು ವರ್ಷದ ಯೋಜನೆ ಅಲ್ಲ ಈ ವರ್ಷ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವೇ ಈಗ ರೈತರಿಗೆ ಹೇಳಿದ್ದೇವೆ ರೆಡಿ ಮಾಡಿ ಈಗ ಕೆಲವು ಕಡೆ ನಾವು ತೋಡು ರೆಡಿ ಮಾಡಿಕೊಡೋ ಕಡೆ ರೈತರೆ ಮಾಡಿದ್ದಾರೆ ಈಗ ನಿಮ್ಮ ಕಲ್ಮಾಡಿಯಲ್ಲಿ ಎಕರೆ ಹಡಿಲು ಬಿದ್ದದ್ದು ಇಪ್ಪತ್ತೈದು ಮೂವತ್ತು ವರ್ಷ ಅಲ್ಲಿ ರೈತರೆ ಸೇರ್ಕೊಂಡು ಮಾಡ್ತಾಯಿದೆ ಅವರೇ ಒಂದು ಗ್ರೂಪ್ ಮಾಡುವ ಅದಕ್ಕೆ ಇನ್ವೆಸ್ಟ್ಮೆಂಟ್ ನಮ್ಮದಿಲ್ಲ ಅದರದ್ದು ಟ್ರ್ಯಾಕ್ಟರ್ ನಾವು ಕಳಿಸ್ತೇವೆ ಅದರ ಬಿಲ್ ಅವರು ಕೊಡ್ತಾರೆ ಅವ್ರು ಅವ್ರು ಅವನಿಗೆ ಪೇಮೆಂಟ್ ಅವ್ರು ಕೊಡ್ತಾರೆ ನೇಜಿ ನಾವು ತಯಾರು ಮಾಡಿ ಕೊಡ್ತೇವೆ ನೇಜಿ ಪೇಮೆಂಟ್ ಕೊಡ್ತಾರೆ ಪತ್ತವರು ತಗೊಳ್ತಾರೆ ಅಂಥದ್ದು ಕೆಲವು ಗ್ರೂಪ್ಸ್ಗಳಾಗಿದೆ ನಮ್ಮಲ್ಲಿ ಅವ್ರ ಹತ್ರ ಸಾಧ್ಯ ಇಲ್ಲದಿದ್ದನ್ನು ನಾವು ಟ್ರಸ್ಟೇ ದುಡ್ಡು ಹಾಕಿ ನಾವು ಅದನ್ನು ಮಾಡ್ತೇವೆ ನಾವು ಮಾಡುವಾಗಲೂ ಏನು ಯೋಚನೆ ಮಾಡಿದ್ವಿ ಸಾವಯವ ಮಾಡಿದ್ದೇವೆ ಸ್ವಲ್ಪ ಗೊಬ್ಬರ ಹಾಕಿದರೆ ಯೂರಿಯಾ ಯೂರಿಯಾಗಿರಿ ಹಾಕಿದರೆ ಜಾಸ್ತಿ ಇಳುವರಿ ಬರ್ತವೆ ನಾವು ತಜ್ಞರ ಹೇಳಿದ್ರು ನಾನು ಬೇಡ ನಾವು ನೋಡಿ ಆ ವಿಷ ಅಕ್ಕಿ ನಮ್ಮ ಜನರಿಗೆ ಸಿಗ್ಬಾರ್ದು ಈಗ ನೋಡಿ ನಿಮಗೆ ಒಂದು ನಮ್ಮ ಇದನ್ನು ಯಾಕೆ ಮಾಡಿದ್ದೇವೆ ನೋಡಿ ಆಮೇಲೆ ಏನು ಮಾಡ್ತಾಯಿದ್ದೇವೆ ನಾವು ಅಂದರೆ ಆಮೇಲೆ ಇದರ ಭತ್ತ ಬಂದದ್ದನ್ನು ನಾವು ಎಮ್ಒ ಫುರ್ ಬೀಜ ಹಾಕಿದ್ದೇವೆ ಭತ್ತ ಬಂದದ್ದನ್ನು ಸಾವಯವ ದ ಭತ್ತ ಅದನ್ನು ನಾವು ಕಜೆ ಕುಚ್ಚಿಗೆ ಅಕ್ಕಿಯನ್ನು ಮಾಡಿ ಅದನ್ನ ಮಾರ್ಕೆಟಿಗೆ ಹೈ ರೇಟ್ ಅಲ್ಲಿ ಮಾಡ್ತೇವೆ ಈಗ ನಮ್ಮ ನಿಟ್ಟೂರು ಶಾಲೆ ಇದ್ದು ಸುವರ್ಣ ನಿಟ್ಟೂರು ಸುವರ್ಣ ಅಂತ ಐವತ್ತು ರೂಪಾಯಿ ಪರ್ ಜಿ ಮಾಡ್ತಾ ಇದ್ದೇವೆ ನಾವು ಈಗಲೂ ಸೇಲ್ ಆಯ್ತು ನಮ್ಮ ಹತ್ರ ಬಾಕಿ ಇಲ್ಲ ಓ ಎಲ್ಲ ಹೋದ್ರು ನಿಮ್ಮ ಮಾರ್ಕೆಟ್ ಅಲ್ಲಿ ಸಿಕ್ಕದು ಹೌದು ನಾವು ಐವತ್ತು ಯಾಕಂದ್ರೆ ಮತ್ತೆ ನನ್ನ ಮನೆಯಲ್ಲಿ ಅದೇ ಊಟ ಮಾಡೋದು ನಾವು ಬೇರೆ ಊಟ ಮಾಡೋದು ಅಷ್ಟು ಟೇಸ್ಟ್ ಅದು ನಾವು ಆ ಪ್ರಾಡಕ್ಟ್ ಒಂದು ಬ್ರ್ಯಾಂಡಿಂಗ್ ಮಾಡ್ತೇವೆ ಈಗ ಸಾವಯವ ಉಡುಪಿ ಕಜೆ ಅಂತ ಇದನ್ನ ನೆಕ್ಸ್ಟ್ ನಮ್ಮ ಪ್ಲಾನ್ ಏನು ಅಂದರೆ ಬಾಂಬೆಗೆ ಹೋಗ್ತೇವೆ ನಾವು ನವಂಬರ್ನ ಮೇಲೆ ಅಲ್ಲಿ ಒಂದು ಎಲ್ಲ ಸೇರಿಸ್ತೇವೆ ಅವ್ರಿಗೆ ಈ ಅಕ್ಕಿ ಕೊಟ್ಟು ಊಟ ಮಾಡಿಸ್ತೇವೆ ಅಲ್ಲಿ ಒಂದು ಅಲ್ಲಿ ಒಂದು ನಮ್ಮ ಯಾರಾದರೂ ಇದರ ಮೂಲಕ ಯಾವುದೋ ಒಂದು ಸಂಸ್ಥೆಗಳ ಮೂಲಕ ನಮ್ಮ ಅಕ್ಕಿಯನ್ನು ಮಾರ್ಕ್ಲಿಕ್ಕೆ ಇರ್ತೇವೆ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಇಟ್ಟು ಪೂನಕ್ಕೆ ಹೋಗ್ತೇವೆ ಹುಬ್ಬಳ್ಳಿಗೆ ಹೋಗ್ತೇವೆ ಬೆಳಗಾವಿ ಹೋಗ್ತೇವೆ ಬೆಂಗಳೂರು ಹೋಗ್ತೇವೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಚ್ಚಿಗೆ ಅನ್ನ ತುಂಬ ಮಾಡುವಂಥವ್ರು ಇದ್ದಾರೆ ಅಲ್ಲಿಗೆಲ್ಲ ನಾವು ಪ್ರವಾಸ ಹೋಗಿ ಅಲ್ಲಿ ಒಂದು ಮಾರ್ಕೆಟಿಂಗ್ ಬೇಸ್ ಕ್ರಿಯೇಟ್ ಮಾಡ್ತೇವೆ ನಮ್ಮದು ಈ ಅಕ್ಕಿಗಳನ್ನು ಮಾಡ್ತೇವೆ ಇಷ್ಟೆಲ್ಲ ನಿಮ್ಮ ಪ್ಲಾನ್ ಇದೆ ಇಷ್ಟೆಲ್ಲ ಯಶಸ್ವಿಯನ್ನು ಪಡೆದಿದ್ರೆ ತಾವು ಹೇಳ್ತೀರಿ ತಾವು ರಾಸಾಯನಿಕವಾಗಿ ಪಡೆದನ್ನು ಪಡೆದುಕೊಳ್ಬಾರದು ಸಾವಯವನ ಬಳಸ್ಕೊಳ್ಬೇಕು ಸರಿ ಇದರ ಬಗ್ಗೆಯೂ ಕೂಡ ವಿರೋಧನ ವಾದ ಮಾಡ್ತಾರೆ ಅಲ್ಲ ನಾನು ನಿಮಗೆ ಪರ ಮತ್ತು ವಿರೋಧ ಇದೆ ಅಲ್ಲ ನಾನು ನಿಮ್ಗೆ ಹೇಳ್ತೇನೆ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಏನು ಅಂತ ಈ ವರ್ಷ ನಾವು ಮಾಡಿದೆವು ಎರಡು ಸಾವಿರ ಎಕರೆ ನೆಕ್ಸ್ಟ್ ಇಯರ್ ಆ ಗದ್ದೆ ಮಾಡಬೇಕು ಯಾರು ರೈತ ಈಗ ನಾವೆಲ್ಲ ಚೊಕ್ಕ ಮಾಡಿ ಕೊಟ್ಟಿರ್ತೇವೆ ತೋಡ್ ಆಗಿರ್ತದೆ ಇಪ್ಪತ್ತೈದು ವರ್ಷದಿಂದ ಬೆಳೆದ್ ಹುಣಿ ಹಾಕಿ ಚಂದ ಮಾಡಿರ್ತೇವೆ ನೆಕ್ಸ್ಟ್ ಇಯರ್ ಅವನೇ ಮಾಡ್ಬೇಕು ಅವನಿಗೆ ಆ ಆ ಒಡೆಯ ಒಡೆಯ ಆರು ಯಂತ್ರ ಸಹಾಯಕ ಕೇಂದ್ರಗಳನ್ನ ತೆಗಿತಾ ಇದ್ದೇವೆ ಉಡುಪಿಯಲ್ಲಿ ನಮ್ಮ ಟ್ರಸ್ಟ್ ನ ಸಹಕಾರದಲ್ಲಿ ಸರ್ಕಾರದ ಒಂದು ಸಹಾಯದಲ್ಲಿ ಬೇರೆ ರೈತರು ಕೂಡ ಅದು ಬೇರೆಯವರಿಗೆ ಅದು ನೆಕ್ಸ್ಟ್ ನಮ್ಮ ರೈತರಿಗೆ ಅದರಲ್ಲಿ ಟ್ರ್ಯಾಕ್ಟರ್ ಇರ್ತದೆ ಟಿಲ್ಲರ್ ಇರ್ತದೆ ನಿಮ್ಮ ನಡುವ ಮಿಷಿನ್ ಇರ್ತದೆ ಕೊಯ್ಯುವ ಮಿಷಿನ್ ಇರ್ತದೆ ಕರೆತಿಯುವ ಮೆಷಿನ್ ಅವ ನೆಕ್ಸ್ಟ್ ಇಯರ್ ಇಲ್ಲಿಂದ ಬಾಡಿಗೆ ತಗೊಂಡ್ಬಂದು ಅವನ ನಮ್ಮ ಜನ ಟ್ರೈಂಡ್ ಜನ ಇರ್ತಾರೆ ಅವ್ರು ಹೋಗಿ ಅವನು ಪೇಮೆಂಟ್ ಮಾಡ್ತಾನೆ ಮಾಡ್ತಾನೆ ಆ ಭತ್ತ ಬೆಳಿತಲ್ಲ ನಾವು ಒಂದೇ ಕಂಡೀಷನ್ ನಮ್ದು ನೀವು ಸಾವಯವ ಬೆಳಿಬೇಕು ಅಂತ ಆ ಭತ್ತವನ್ನು ನಾವು ನೆಕ್ಸ್ಟ್ ಇಯರ್ ಅವನಿಗೆ ಹೈ ರೇಟ್ ಕೊಟ್ಟು ತಗೊಳ್ತೇವೆ ನಾವು ಈಗ ಯೋಚನೆ ಮಾಡಿದ ಪ್ರಕಾರ ಒಂದು ಹದಿನೆಂಟರಿಂದ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಕೊಟ್ಟು ನಾವು ತಗೊಳ್ತೇವೆ ಅವನಿಗೆ ಬೇರೆ ಕಡೆ ಸಿಕ್ಕಿದ್ರೆ ಸಿಕ್ಕದೆಷ್ಟು ಹನ್ನೆರಡು ರೂಪಾಯಿ ನಾವು ಡೈರೆಕ್ಟ್ ರೈತರಿಂದ ಆಗೇನಾಗ್ತದೆ ಅವನ ಖುಷಿಯಲ್ಲಿ ಇಮಿಡಿಯೇಟ್ ನಾವು ನಾವು ಈ ವರ್ಷ ಮಾರ್ಕೆಟಿಂಗ್ ಬೇಸ್ ಬೆಲ್ಟ್ ಸಿಗ್ತೇವೆ ಬಾಂಬೆ ಪೂನಾ ಅಲ್ಲಿ ಇಲ್ಲೆಲ್ಲ ಹಾಗಾಗಿ ನಮಗೆ ಬೇಡಿಕೆ ಇರ್ತದೆ ಇದನ್ನು ನಮಗೆ ಸ್ಟ್ರಸ್ಟ್ ಲಾಭ ಇಟ್ಕೊಳ್ಳೋದಿಲ್ಲ ಇದು ಮೇಂಟೆನೆನ್ಸ್ ಮಾತ್ರ ಇಟ್ಕೊಳ್ತೇವೆ ಅಂದರೆ ಇಪ್ಪತ್ತಿಪ್ಪತ್ತೆರಡು ಈಗ ನಲವತ್ತು ರೂಪಾಯಿಗೆ ಆದರೂ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಮಗೆ ಭತ್ತ ಸಿಗೋದು ಆದರೂ ನಮ್ಗೆ ಇಪ್ಪತ್ತಾರು ರೂಪಾಯಿ ಆಯಿತು ಆಗ ನಾವು ಒಂದು ನಾಲ್ಕು ರೂಪಾಯಿ ನಮ್ಮದು ಮೇಕಿಂಗ್ ಚಾರ್ಜ್ ಅದು ಇದು ಟ್ರಾನ್ಸ್ಪೋರ್ಟೇಷನ್ ಹಿಡಿದು ಇಪ್ಪತ್ತೈಹುಲ್ ಕೂಡ ಮಾರ್ಬೋದಲ್ಲ ಹಾಂ ಬೈಹುಲ್ ಮಾರ್ಬೋದು ಅದು ಅವರಿಗೆ ನೆಕ್ಸ್ಟ್ ಇಯರ್ ನೋಡಿ ನಮ್ಮ ಯೋಜನೆ ಈ ಒಂದು ವರ್ಷ ಈ ಎರಡು ಸಾವಿರ ಎಕರೆ ನೆಕ್ಸ್ಟ್ ಎರಡು ಸಾವಿರ ಎಕರೆ ರೈತರು ಒಮ್ಮೆ ತರಬೇತಿ ಕೊಟ್ಟು ಬಿಡುದು ನೆಕ್ಸ್ಟ್ ಅವರಿಗೆ ವ್ಯವಸ್ಥೆ ಮಾಡಿ ಮಾಡುದು ನೆಕ್ಸ್ಟ್ ವರ್ಷ ಇನ್ನುಳಿದ ಜಾಗಗಳಿಗೆ ಹೋಗುದು ನಾವು ನಮ್ಮತ್ರ ಕೆಪಾಸಿಟಿ ಒಂದು ವರ್ಷ ಇದು ಮುನ್ನೂರಿ ಎಲ್ಲಿ ಇದು ಇವ್ರ ಮಾಡ್ತಾರೆ ಸುಮಾರ್ ಆರು ಒಳ್ಳೆ ಯೋಜನೆ ಆರು ಏಳು ಸಾವಿರ ಎಕರೆ ಇದೆ ಉಡುಪಿಯಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಯಾರಾದ್ರೂ ಮಾಡ್ದಿದ್ರೆ ಮರು ವರ್ಷ ಮತ್ತ್ ನಾವು ಮಾಡು ಕನಿಷ್ಠ ನಮ್ದು ಒಂದು ಸಾವಿರ ಎಕರೆ ಫಿಫ್ಟಿ ಪರ್ಸೆಂಟ್ ರೈತರು ಮಾಡಲೇಬೇಕು ನಾವು ಈಗಲೇ ಹೇಳ್ತಾ ಇದ್ದೇವೆ ದಯವಿಟ್ಟು ನೀವು ಮಾಡಬೇಕು ತಯಾರಾಗಿ ನಿಮಗೇನು ಕಷ್ಟ ರೈತರು ಕಾರ್ಮಿಕರಿಲ್ಲ ನಾವು ಯಂತ್ರಗಳನ್ನು ರೆಡಿ ಮಾಡಿ ಕೊಡ್ತೇವೆ ನಿಮಗೆ ರೇಟ್ ಸಿಗೋದಿಲ್ಲ ನಾವು ಖರೀದಿ ಮಾಡ್ತೇವೆ ನೆಕ್ಸ್ಟ್ ಇಯರ್ ಮತ್ತು ಈಗ ಇನ್ನೊಂದು ನಿಮಗೆ ಗಮನಿಸಬೇಕು ನಮ್ಮದು ಕೆಲಸ ಆಗ್ತಾ ಇದೆಯಲ್ಲ ನೀವಲ್ಲಿ ನೋಡ್ಬೋದು ರೈತರೇ ಸೇರ್ಕೊಂಡಿದ್ದಾರೆ ನಮ್ಮ ಕಾನ್ಸೆಪ್ಟ್ ಏನು ಅಂದರೆ ನಾವು ಹೇಳೋದು ಗದ್ದೆ ನಮ್ಮದಲ್ಲ ನಂದಲ್ಲ ಭತ್ತ ನಂದಲ್ಲ ನಮ್ಮದು ಗದ್ದೆ ನಮ್ಮದು ಭತ್ತ ನಮ್ಮದು ಯಾರೀಗ ರೈತ ಭೂಮಿ ಭೂಮಿ ಅವನು ಮುಟ್ಟಿ ಕೆಲಸ ಮಾಡ್ತಾ ಇದ್ದಾನೆ ಈಗ ನೀವೆಲ್ಲ ಅಷ್ಟೆಲ್ಲ ಜನ ನೋಡ್ತಾರೆ ಅವರೆಲ್ಲ ಪೇಯ್ಡ್ ಅಲ್ಲ ಅವರೆಲ್ಲ ಸ್ವಯಂ ಸೇವಕರು ಗದ್ದೆಯ ಓನರ್ ಇದ್ದಾರೆ ಗಣೇಶೋತ್ಸವ ಸಮಿತಿಯವರಿದ್ದಾರೆ ಯುವಕ ಮಂಡಲದವರಿದ್ದಾರೆ ನಿಮ್ಮ ಕ್ರಿಶ್ಚಿಯನ್ ಕ ಕಲ್ಯಾಣಪುರದಲ್ಲಿ ಅಂದರೆ ಎಲ್ಲ ಎಲ್ಲರೂ ಸೇರಿದ್ದಾರೆ ಸೊ ಇದೊಂದು ಯಜ್ಞದ ರೀತಿಯಲ್ಲಿ ಆಗ್ತದೆ ನೆಕ್ಸ್ಟ್ ಇಯರ್ ಅವನವನು ಭೂಮಿದ ಅವನ ಮಾಡ್ತಾನೆ ಈ ಸರ್ತಿ ನಾವು ನೀವೇ ಮಾಡಿ ಅಂತ ಪ್ರೇರಣೆ ಮಾಡಿದರೆ ಅವನಿಗೆ ಮಾಡಲಿಕ್ಕೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಹಣ ಸಾಕಾಗಲ್ಲ ನಮ್ಮ ಲೆಕ್ಕ ಈ ಎರಡು ಸಾವಿರ ಎಕರೆಗೆ ಕನಿಷ್ಠ ನಾವು ಇಷ್ಟು ಲಾರ್ಜ್ ಸ್ಕೇಲಲ್ಲಿ ಮಾಡೋದ್ರಿಂದ ಇಪ್ಪತ್ತೈದು ರೂಪಾಯಿ ಕನಿಷ್ಠ ಬರ್ತದೆ ಅಂದರೆ ಐದು ಕೋಟಿ ರೂಪಾಯಿ ಖರ್ಚಾಗ್ತದೆ ಇದರಲ್ಲಿ ಅಕ್ಕಿ ಮಾರಿ ಅಂದರೆ ಐವತ್ತು ರೂಪಾಯಿಗೆಲ್ಲ ಮಾರಿ ಮಾಡಿದ್ರು ನಿಮಗೆ ಮೂರು ಕೋಟಿ ಮಾತ್ರ ವಾಪಸ್ ಬರೋದು ಹೌದು ಮತ್ತೆರಡು ಕೋಟಿ ನಮ್ಗೆ ಲಾಸ್ ಆಗ್ತದೆ ಯಾಕಂದರೆ ಈಗ ಇದರದ್ದೆಲ್ಲ ಅದನ್ನು ನಾವು ಏನು ಇದ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ ಅಂದರೆ ಸ್ವಲ್ಪ ಡೊನೇಷನ್ ಕಲೆಕ್ಷನ್ ಮಾಡಿ ದಾನಿಗಳು ಈಗಲೇ ನಮ್ಮ ಹತ್ರ ಕೇಳ್ತಾರೆ ನಮ್ದು ಇನ್ನು ಟ್ರಸ್ಟ್ ಆಗಿ ಅಕೌಂಟೆಲ್ಲ ಇನ್ನು ಅದೊಂದು ಸ್ವಲ್ಪ ಪಾನ್ ನಂಬರ್ ಇದು ಈ ಲಾಕ್ಡೌನಿಂದ ಪೆಂಡಿಂಗ್ ಆಗಿದೆ ಅಕೌಂಟ್ ನಂಬರ್ ನಮ್ಗೆ ನಮಗೆ ಈಗ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಸರ್ ನಿಮ್ಮ ಅಕೌಂಟ್ ನಂಬರ್ ಕೊಡಿ ನಾವು ದುಡ್ಡು ಇಷ್ಟು ಒಳ್ಳೆ ಕೆಲಸ ಇಡೀ ದೇಶದಲ್ಲಿ ಇಲ್ಲಿ ಆಗಲಿಲ್ಲ ಮಾಡಿ ಅಂತ ನಾವು ಈಗಾಗಲೇ ಜನರ ಹತ್ರ ಡೊನೇಷನ್ ತಗೊಂಡು ಈ ಟ್ರಸ್ಟನ್ನು ಟ್ರಸ್ಟಿಗೆ ಆ ಲಾಸ್ ಆಗೋದನ್ನು ಅದರಲ್ಲಿ ಬ್ಯಾರೆ ಮಾಡ್ತೀವಿ ಮತ್ತು ನಾವು ಎಲ್ಲ ಸ್ವಲ್ಪ ನಮ್ಮ ಟ್ರಸ್ಟಿಗಳು ತುಂಬ ದಾನಿಗಳು ರೈಡ್ ಆಗಿ ಕೆಲವರೆಲ್ಲ ನಮ್ಮ ಲೆಕ್ಕದಲ್ಲಿ ಜೆ ಸಿ ಬಿ ಹಿಟ್ಯಾಚಿ ಅಂತ ಕೆಲವರೆಲ್ಲ ಮಿಷಿನ್ನ ಖರ್ಚು ಕೊಡ್ತಾ ಇದ್ದಾರೆ ಹೀಗೆ ನಾವು ಮಾಡಿ ಸಮಾಜದ ಕೆಲಸ ನನಗೆ ಒಬ್ಬರು ನಮ್ಮ ಸ್ನೇಹಿತರು ಯಾರೋ ಒಬ್ರು ನನಗೆ ಒಂದು ಫೇಸ್ಬುಕ್ ಅಲ್ಲಿ ಇದು ಮಾಡಿದರು ಏನು ಕ್ವಶನ್ ಮಾಡಿದರು ಇದಕ್ಕೆ ಹಣಕಾಸಿನ ಮೂಲ ಎಲ್ಲಿಂದ ನಿಮಗೆ ನೀವು ಸಾರ್ವಜನಿಕ ಉತ್ತರ ಕೊಡಬೇಕು ಅಂತ ಅದೇ ಅಪವಾದ ನಾನು ಅದಕ್ಕೆ ಅಂತ ನಾನು ಅವರಿಗೆ ವಾಪಸ್ ಫೇಸ್ಬುಕ್ ಅಲ್ಲಿ ಹೇಳಿದೆ ಫೇಸ್ಬುಕ್ ಅಲ್ಲಿ ಹೇಳಿದೆ ನೋಡಿ ಒಂದು ದೇವಸ್ಥಾನವನ್ನ ನಾವು ಜೀರ್ಣೋದ್ಧಾರಕ್ಕೆ ಬಿಚ್ಚುತ್ತೇವೆ ಅಷ್ಟು ಹಣವನ್ನು ಒಟ್ಟು ಮಾಡಿ ಬಿಚ್ಚುದಲ್ಲ ಸಮಾಜ ಕೊಡ್ತದೆ ಅಂತ ಹೇಳುವ ವಿಶ್ವಾಸದಲ್ಲಿ ನಾವು ದೇವಸ್ಥಾನ ಬಿಚ್ಚುದು ಭರವಸೆ ಇರಬೇಕು ಹಾ ಭರವಸೆ ನಾನು ಆ ಭರವಸೆಯಲ್ಲಿ ಈಗ ನಾನು ಸ್ವಲ್ಪ ಹಾಕಿದ್ದೇನೆ ನಮ್ಮ ಸ್ನೇಹಿತರುಗಳು ಹತ್ರ ನಾವು ಸ್ಟಾರ್ಟ್ ಮಾಡಿದ್ದೇವೆ ಈ ಒಳ್ಳೆ ಕೆಲಸಕ್ಕೆ ದಾನಿಗಳು ಹಂಡ್ರೆಡ್ ಪರ್ಸೆಂಟ್ ಉಡುಪಿಯಲ್ಲಂತೂ ನನಗೆ ನನಗೆ ಧೈರ್ಯ ಇದೆ ಈಗ ನೀವೇ ಹೇಳಿದ್ರಲ್ಲ ಇದನ್ನು ನೋಡಿಕೊಂಡು ರೈತರೆಲ್ಲ ನಮ್ಮೊಂದಿಗೆ ಕೈ ಬರ್ತಾ ಇದ್ದಾರೆ ಆಮೇಲೆ ಅವರು ದಾನ ಕೊಡ್ತಾರೆ ಅದಕ್ಕೆ ಈಕ್ವಲೆಂಟ್ ಆಗ್ತದೆ ಅಂತ ಹೇಳುವಂತ ವಿಶ್ವಾಸ ಇದೆ ನಮಗೆ ಅಂತ ಹೇಳುವಂತಹದ್ದು ಮತ್ತೆ ಈಗ ನೋಡಿ ನಾವೀಗ ಕೃಷಿ ಅಂತ ಹೇಳಿದ್ರೆ ಅದೊಂದು ದೇವಸ್ಥಾನದಾಗ ನಾವು ನೋಡಬೇಕು ಮುಂಚೆ ಎಲ್ಲ ದೇವಸ್ಥಾನಗಳಿಗೆ ಮೂರು ಹೊತ್ತು ಪೂಜೆ ಆಗ್ತಿತ್ತು ಈಗ ನಾವು ಅಟ್ಲೀಸ್ಟ್ ಒಂದು ಹೊತ್ತು ಪೂಜೆ ಪೂಜೆ ಅಂದರೆ ಬೆಳೆ ಆಗ್ತಿತ್ತು ಮೂರು ಈಗ ಒಂದು ಒಂದು ಬೆಳೆ ಆದರೂ ಮಾಡಬೇಕು ನಾವು ಅಂತ ಹೇಳುವಂತಹದೋಸ್ಕರ ಮಾಡಿದ್ದೇವೆ ಬಹಳ ಯಶಸ್ಸಾಗಿದೆ ನಮ್ದು ಇನ್ನೂ ಬೇರೆ ಬೇರೆ ಯೋಜನೆ ಇದೆ ಇನ್ನು ಕೃಷಿಯಲ್ಲಿ ಇನ್ನೂ ಬೇರೆ ಅವರಿಗೆ ಅಂದ್ರೆ ರೈತರುಗಳ ಮೂಲಕ ಬೇರೆ ಬೇರೆ ಈ ಫೋಡರ್ಸ್ಗಳನ್ನು ಬೆಳೆಸುವಂಥದ್ದು ಲಾಭದಾಯಕ ಕೆಲವು ಕೃಷಿಗಳನ್ನು ರೈತರನ್ನ ಮಾಡಿಸ್ಬೇಕು ಅಂತ ಹೇಳುವಂತಹದ್ದು ಈಗ ಈ ಕೊಯ್ಲು ಏನಿದೆ ಅದು ಮಳೆ ಆಧಾರಿತ ಕೆಲವೊಮ್ಮೆ ಮಳೆ ಮರಿಚಿಕೆ ಆಗುತ್ತೆ ನೀರಿನ ವ್ಯವಸ್ಥೆಗೆ ನೋಡಿ ಮಳೆ ಕೊರತೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಮಳೆ ಬರ್ತದೆ ಮಳೆ ಜಾಸ್ತಿ ಆಗುವುದಕ್ಕೆ ಅಲ್ಲ ಅಲ್ಲಿ ಕಿಂಡಿ ಹಣ್ಣೆ ಕಟ್ಟುಗಳೆಲ್ಲ ತಾವು ಹೂಳು ಎತ್ತಿದ್ದೀರಿ ತೊಂದ್ರೆ ಇಲ್ಲ ಅಂದ್ರೆ ನಿಮ್ಮ ಅಲ್ಲ ಆಗ ನಾವು ಇನ್ನೊಂದು ರೆಡಿ ಮಾಡ್ಬೇಕು ಪಂಪ್ ರೆಡಿ ಮಾಡಿ ನೀರು ಪಂಪ್ ಮಾಡುವ ನೋಡಿ ಇದು ಬಹಳ ಕಷ್ಟದ ಕೆಲಸ ಅಷ್ಟು ನಾವು ಇಳಿದ ಮೇಲೆ ಗೊತ್ತಾ ಅಷ್ಟು ಸುಲಭದ ಕೆಲಸ ನನ್ನ ಮ್ಯಾಕ್ಸಿಮಮ್ ಸಮಯ ಈಗ ಇದ್ರಕ್ ಹೋಗ್ತಾ ಇದೆ ನಾನು ಪ್ರತಿಯೊಂದು ಕಡೆ ಹೋಗ್ತಾ ಇದ್ದೇನೆ ನಾವು ಒಂದೊಂದು ಕಡೆ ಒಂದೊಂದು ಜವಾಬ್ದಾರಿ ನಿಮ್ಗೆ ಹೇಗೆ ಹೇಳ್ತೇವೆ ಅಂದರೆ ಒಂದು ಬೈಲು ಒಂದು ಗಣೇಶೋತ್ಸವಕ್ಕೆ ಜವಾಬ್ದಾರಿ ಅಲ್ಲಿ ಯುವಕ ಮಂಡಲ ಅವರೇ ಜವಾಬ್ದಾರಿ ನಾವು ಫಂಡಿಂಗ್ ಮತ್ತು ನಾವು ಮೆಷಿನ್ ಕಳಿಸೋದು ನೇಜಿ ಕೊಡೋದು ಮಾತ್ರ ಅಷ್ಟೇ ಅವ್ರಿಗೆ ಅವ್ರಿಗೆ ಈಗ ಆಸೆ ಉಸೂ ಈಗ ನೋಡಿ ನಿಮ್ಮ ಇದರಲ್ಲಿ ಇಲ್ಲಿ ಕಕ್ಕುಂಜೆಯಲ್ಲಿ ಎಂಬತ್ತು ಎಕರೆ ಒಂದು ಕಡೆ ಆಗ್ತಾ ಇದೆ ನಮ್ಮ ಬಾಲಕೃಷ್ಣ ಶೆಟ್ಟರು ನಗರಸಭಾ ಸದಸ್ಯರು ಅಲ್ಲಿ ಜವಾಬ್ದಾರಿ ತಗೊಂಡಿದ್ದಾರೆ ಒಂದು ಯುವಕರ ತಂಡ ಇಡೀ ದಿವಸ ನಿನ್ನೆ ಬೆಳಗ್ಗೆ ಗೊಬ್ಬರವನ್ನು ಅವರೇ ಹೊತ್ತಿದ್ದಾರೆ ಮಾಡಿರ್ಲಿಕ್ಕಿಲ್ಲ ಅವರು ಗೊಬ್ಬರವನ್ನ ಅವರೇ ಹೊತ್ತಿ ಹಾಕಿದ್ದಾರೆ ಅಂದ್ರೆ ಈಗ ಆಸೆ ಹುಟ್ಟಿತ್ತು ಅದ್ರ ಭೂಮಿ ಮೇಲೆ ನಟ್ಟ ಮೇಲೆ ಅವನಿಗೆ ಆ ಯುವಕ ಮಂಡಲದವನಿಗೆ ಆ ಯುವಕನಿಗೆ ಇದು ನಮ್ಮ ಗದ್ದೆ ಮರ ಹೋದ್ ವರ್ಷ ನಾನು ನಮ್ಮ ಕರಂಬಳ್ಳಿಯ ಇದರಲ್ಲಿ ನಿಟ್ಟು ಹೈಸ್ಕೂಲ್ ಇದ್ರೆ ನಾನು ನಟಿದೆ ನಾನು ನನ್ನ ಮಕ್ಕಳೆಲ್ಲ ನಟ್ಟಿದ್ದೇವೆ ನನಗೆ ದಿವಸ ನಾನು ಕಾರಲ್ಲಿ ಹೋಗುವುದನ್ನು ನೋಡ್ತಿದ್ದೆ ಹೇಗೆ ಸರಿ ಉಂಟಲ್ಲ ಕಳೆ ನೋಡಿದ ಅಂತ ಅಂದ್ರೆ ಆ ಪ್ರೀತಿ ಬರ್ತದೆ ಅದಕ್ಕೆ ನಾವು ಜನರನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾಡೋದು ಲೇಬರ್ ಕೊಟ್ಟು ಇದು ಕೊಟ್ಟಲ್ಲ ಲೇಬರ್ ಕೊಡಬೇಕಾಗ್ತದೆ ಕೆಲವು ಆದರೆ ನಮ್ಮದು ಯೋಜನೆ ಜನರೊಟ್ಟಿಗೆ ಯಾಕಂದ್ರೆ ಇದರಲ್ಲಿ ಏನು ನೋಡಿ ನಮ್ದು ಇದು ಲಾಭಕ್ಕೋಸ್ಕರ ಮಾಡುವಂತದ್ದಲ್ಲ ಇದು ಒಂದು ಬಹಳ ದೊಡ್ಡ ಉದ್ದೇಶವನ್ನು ಜನ ಮತ್ತೆ ಕೃಷಿಗೆ ಕೃಷಿಗೆ ಬರಬೇಕು ಅದರಲ್ಲಿ ಸ್ವಲ್ಪ ಲಾಭದಾಯಕ ಆಗುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಹೇಳುವಂತ ಪ್ರಯತ್ನ ಸರಿ ಈಗ ಮತ್ತೆ ಕೊರೋನಾ ವಿಷಯಕ್ಕೆ ಬರುವ ಈಗ ನಿಮ್ಮ ಪ್ರಕಾರವೇ ಜೂನ್ ಏಳರಿಂದ ಅನ್ಲಾಕ್ ಆಯಿತು ಅಂತ ಹೇಳುವ ಎಲ್ಲ ಸಡಿಲಿಕ್ಕೆ ಇರುತ್ತದ ಇಲ್ಲ ಎಲ್ಲ ಹೇಳ್ತೇನೆ ಇದರಲ್ಲೆಲ್ಲ ನೀವು ಹೆಚ್ಚು ಸರ್ಕಾರವನ್ನು ನಿರೀಕ್ಷೆ ಮಾಡೋದು ತಪ್ಪು ನನ್ನ ಪ್ರಕಾರ ಸರ್ಕಾರ ಏನ್ ಮಾಡೋದಪ್ಪ ನಿಮ್ಮ ಜಾಗೃತೆಯನ್ನು ನೀವು ಮಾಡಿದ್ರೆ ಅಂದ್ರೆ ನೀವು ಅಂದ್ರೆ ನಾನು ಹೇಳುವಂತ ಜನ ಮಾಡಿದ್ರೆ ಏನ್ ಮಾಡ್ಲಿಕ್ಕಾಗಲ್ಲ ನೀವು ಸೋ ಮಾಸ್ಕ್ ಹಾಕೊಳ್ಳೇಬೇಕು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಳ್ಳೇಬೇಕು ಎಂಥದಿದ್ರು ಏನು ಹೋದ್ರೆ ಇದು ಇನ್ನೊಂದು ಮೂರನೇ ಬರ್ತದೆ ನಾವು ಸ್ವೇಚ್ಛಾಚಾರ ನೋಡಿ ನೀವು ನೋಡಿ ಆ ದಿವಸ ಒಮ್ಮೆ ಕೊರೋನಾ ಕಮ್ಮಿ ಆಯಿತು ಜನ ಏನು ಮಾಡಿದರು ಲಸಿಕೆ ಸಿಕ್ಕಿತು ನಮ್ದು ಇಲ್ಲಿ ಬಂದು ನಾನು ನಮ್ಮ ಕ್ಷೇತ್ರದಲ್ಲಿ ಕಾರ್ ಮಾಡಿದೆ ಕರ್ಕೊಂಡು ಬರಲಿಕ್ಕೆ ನಾವು ಎಲೆಕ್ಷನ್ ಟೈಮಿಗೆ ಹೋಗಿ ಕರ್ಕೊಂಡು ಬರ್ತೇವಲ್ಲ ಆ ಥರ ನನ್ನ ವಾರ್ಡ್ ವಾರ್ಡ್ಗೆ ಕಾರ್ ಯಾರೂ ಬರ್ತಿರಲಿಲ್ಲ ದಮ್ಮೆ ಹಾಕಿದರೂ ಬರ್ತಿರಲಿಲ್ಲ ಜೋರಾದ ಮೇಲೆ ಲಸಿಕೆ ಶಾರ್ಟೇಜ್ ಆದ ಕೂಡ ಬಂದು ಕ್ಯೂ ಗಲಾಟೆ ಸರ್ ಜನರು ಸ್ವಲ್ಪ ರೆಸ್ಪಾನ್ಸಿಬಲ್ ನೀವು ಏನಿದ್ರು ಸರ್ಕಾರ ಒಂದು ದುರದೊಂದು ಫ್ಯಾಷನ್ ಆಗಿದೆ ಈಗ ಸರ್ಕಾರವನ್ನು ದೂರದು ಫ್ಯಾಷನ್ ಆಗಿದೆ ಸರ್ಕಾರ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಒಮ್ಮೆಗೆ ಆಕ್ಸಿಜನ್ ಶಾರ್ಟ್ ಆದರೆ ಎಲ್ಲಿಂದ ಮಾಡೋದು ಒಮ್ಮೆಗೆ ರೆಮಿಡಿಸರ್ ಸ್ಟಾಪ್ ಆಗಿತ್ತು ಒಮ್ಮೆಗೆ ರೆಮಿಡಿಸರ್ ಆದರೂ ಸರ್ಕಾರ ಮೋದಿ ಎಂತ ಒಬ್ಬ ಗಟ್ಟಿ ನಾಯಕ ಅಲ್ಲಿರ್ತದ್ರಿಂದ ಯಡಿಯೂರಪ್ಪನಂತ ಒಬ್ಬ ಒಳ್ಳೆ ಸ್ಟ್ರಾಂಗ್ ಲೀಡರ್ ಅಲ್ಲಿದ್ದರಿಂದ ಒಳ್ಳೆ ಟೀಮ್ ಆಗಿ ಕೆಲಸ ಮಾಡಿದ್ರಿಂದ ಏನು ಸಮಸ್ಯೆ ಆಗಲಿಲ್ಲ ಆದ್ರೆ ವ್ಯಾಕ್ಸಿನ್ ಶಾರ್ಟೇಜ್ ಆಯ್ತಲ್ಲ ಅಲ್ಲ ಶಾರ್ಟೇಜ್ ಆದ್ರಿಂದ ಏನು ಮಾಡ್ತೀರಿ ಒಮ್ಮೆಗೆ ಎಲ್ಲರೂ ಬಂದರೆ ಅಲ್ಲಿ ಪ್ರೊಡಕ್ಷನ್ ಇಲ್ಲ ನಿಮ್ಗೆ ಏನಾಗಿದೆ ಗೊತ್ತಾ ವ್ಯಾಕ್ಸಿನ್ ಇದು ಸರ್ಕಾರ ಖರೀದಿ ಮಾಡಿತು ಇಲ್ಲಿ ಖರೀದಿ ಮಾಡಿಟ್ಟರೆ ಇಲ್ಲಿ ಅದು ಫಾರ್ಟಿ ಫೈವ್ ಡೇಸ್ ಮೇಲಾದರೆ ಅದು ಹಾಳಾಗ್ತದೆ ಸರ್ಕಾರದ ಎಲ್ಲ ವ್ಯಾಕ್ಸಿನ್ಗಳು ಹಾಳಾಗ್ತಾ ಬಂತು ಯಾರೂ ತಗೊಳ್ಳೋರಿಲ್ಲ ಆರ್ಡ್ರ್ ಕಮ್ಮಿ ಮಾಡಿದರು ಸುಮ್ಮನೆ ಹಾಳು ಮಾಡೋದು ಅವ ಫ್ಯಾಕ್ಟ್ರಿ ಅವನಿಗೂ ಆಗೋದಿಲ್ಲ ಅವ ಬೇರೆ ಕಡೆ ಮಾರಿದ ಅದನ್ನು ಫಾರಿನಿಗೆ ಸರಿ ಕಮಿಟ್ಮೆಂಟ್ ಮಾಡಿಕೊಂಡ ಆಮೇಲೆ ನಂಬಿಕೊಡಿ ಅಂತ ಇವರು ಸರ್ಕಾರದವರು ಇಲ್ಲಿ ಒತ್ತರ ಬಂದ ಅವನಿಗೆ ಅದನ್ನು ಕಮಿಟ್ಮೆಂಟ್ ಮಾಡಬೇಕು ಸರ್ ಪ್ರಾಕ್ಟಿಕಲ್ ಇದು ಇದರಲ್ಲಿ ಯಾರು ತಪ್ಪು ಆಗಿದರೆ ವ್ಯಾಕ್ಸಿನ್ ಬಂದಿದೆ ತಕೊಳ್ಳಿ ಅಂತ ಹೇಳಿದಾಗ ಎಲ್ಲ ಬಂದು ವ್ಯಾಕ್ಸಿನ್ ತಗೊಳ್ತಿದ್ರೆ ನೋಡಿ ಈಗ ಡಾಕ್ಟರ್ಸ್ಗಳಿಗೆ ಕೊಟ್ಟರು ಒಂದು ಎಷ್ಟು ಜನ ಡಾಕ್ಟರ್ ಜೀವ ಉಳಿತು ಒಂದು ಪಕ್ಷ ನೋಡಿ ಮೋದಿಯವರ ನಿಲುವು ಅದು ಫಸ್ಟ್ ಹೆಲ್ತ್ ವರ್ಕರ್ಸಿಗೆ ಕೊಡುವಂಥ ನಿಲುವನ್ನು ಮಾಡಿದ್ದರಿಂದ ಇವತ್ತು ನಿಮಗೆ ಎಲ್ಲ ಆಸ್ಪತ್ರೆಯಲ್ಲಿ ಡಾಕ್ಟರ್ ಫ್ರಂಟ್ ಎಲ್ಲ ಇದ್ದಾರೆ ಅವರೆಲ್ಲ ತಗೊಂಡ್ರು ನಾನು ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗಾಗಿ ಅವರು ಸೇಫ್ ಈಗ ನೋಡಿ ವ್ಯಾಕ್ಸಿನ್ ತಗೊಂಡವರಿಗೆ ಕೊರೋನಾ ಬರ್ಬೋದು ಈಗ ನಮ್ಮ ಡಿಸ್ಟಿಕ್ ಸರ್ಜನಿಗೆ ಬಂದಿದೆ ಟಿ ಎಚ್ ಒವ್ರಿಗೆ ಬಂದಿದೆ ಅವ್ರಿಗೇನು ಆಗಲಿಲ್ಲ ಯಾಕಂದ್ರೆ ಅವರು ವ್ಯಾಕ್ಸಿನ್ ತಗೊಂಡಿದ್ದಾರೆ ಅದೇ ಅವರು ವ್ಯಾಕ್ಸಿನ್ ತೊಗೊಂಡಿರ್ತಾರೆ ಅವ್ರು ಸಿವಿಯರ್ ಹೋಗ್ತಿದ್ರು ಸೊ ಆ ಸೆಕ್ಯೂರಿಟಿ ಆಗ ಎಪ್ ಅರವತ್ತು ವರ್ಷದ ಮೇಲಿನವ್ರು ತಕೊಳ್ಳಿ ತಗೊಳ್ಳಿ ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆ ಹೋಗಿ ಕೇಳಿದ್ರು ಕ್ಯಾಂಪ್ ಮಾಡಿ ಹೇಳಿದರು ಆಗ ಬರಲಿಲ್ಲ ಇಲ್ಲಿ ಆರ್ಡರ್ ಮಾಡಿದಂಥ ಅದು ಬಂದದ್ದು ಹಾಳಾಯಿತು ಆಮೇಲೆ ಸರ್ಕಾರ ಆರ್ಡರ್ ನಿಲ್ಲಿಸಿತ್ತು ಆ ಫ್ಯಾಕ್ಟ್ರಿ ಅವನಿಗೆ ವ್ಯಾಕ್ಸಿನ್ ಇಟ್ಕೊಳ್ಳಿಕ್ಕಾಗ್ತದೆ ಅವ ಬೇರೆ ಕಲಿಸಿದ ಆಮೇಲೆ ಎಲ್ಲರೂ ಬಂದು ನಮ್ ಕೊಡಿ ನಮ್ ಕೊಡಿ ಹದಿನೆಂಟು ಈಗ ಆಗ್ತದೆ ಸರ್ ಈಗ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಿಮಗೆ ಜೂನ್ ನಿಂದ ವ್ಯಾಕ್ಸಿನ್ ಬೇಕಾದಷ್ಟು ಬರ್ತದೆ ಜೂನ್ ಜುಲೈ ಆಗಸ್ಟ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ವ್ಯಾಕ್ಸಿನೇಷನ್ ಬರ್ತದೆ ಸರ್ ನೀವು ಯಾವುದನ್ನೇ ಆಗಲಿ ಈಗ ನಿಮ್ಮದೀಗ ಒಂದು ಟಿ ವಿ ಒಂದು ಅಲಾಟ್ಮೆಂಟೇ ಆಗಲಿ ನೀವು ಏನು ಇಲ್ಲ ಅಂತ ನೀವು ಖಾಲಿ ಇಟ್ಟಿದ್ರೆ ಒಮ್ಮೆಗೆ ಎಲ್ಲ ಪ್ರೋಗ್ರಾಮ್ಸ್ ಬಂದ ಮಾಡ್ಲಿಕ್ಕೆ ಆಗ್ತದಾ ಇಲ್ಲ ಹಾಗೆ ಅದು ಅದು ಅದಕ್ಕೊಂದು ಪ್ಲಾಂಡ್ ಆಗಿ ಮಾಡಬೇಕಾಗ್ತದೆ ಪ್ಲಾನಿಗೆ ಅಪಪ್ರಚಾರ ಮಾಡಿದ್ದು ವಿರೋಧ ಪಕ್ಷದವರು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಮೋದಿಯವರು ಸುರೀ ತಗೊಳ್ಳಿ ಅಂದ್ರು ಅದು ವೈರಸ್ ಇದು ಇಲ್ಲ ಅದು ಸರಿ ಇಲ್ಲ ಹೇಳಿದ್ರು ಅದರ ಅದಕ್ಕೆ ಟೆಸ್ಟಿಂಗ್ ಆಗಲಿಲ್ಲ ಹೇಳಿದ್ರು ಎಷ್ಟು ಟೀಕೆ ಮಾಡಿದ್ರಾಗ ಜನ ಅದನ್ನ ನಂಬಿದ್ರು ಈಗ ಅವರೇ ವ್ಯಾಕ್ಸಿನ್ ಕೊಡಿ ಅಂತಾರೆ ಸರ್ಕಾರದ ದುಡ್ಡನ್ನೇ ಒಂದೊಂದು ಕೋಟಿ ರೂಪಾಯಿ ಶಾಸಕರ ನಿಧಿಯನ್ನು ಕೊಟ್ಟು ಒಂದು ಕೋಟಿ ರಿಲೀಸ್ ಆಗಲಿಲ್ಲ ನಮ್ಗೆ ಐವತ್ತು ಲಕ್ಷ ರಿಲೀಸ್ ಆಗಿದೆ ಮನೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ರಿಲೀಸ್ ಕೊಟ್ಟು ನಮ್ಗೆ ವ್ಯಾಕ್ಸಿನೇಷನ್ ತೆಗೆದುಕೊಡಿ ಅಂತ ಹೇಳಿದ್ರು ಸರ್ಕಾರಕ್ಕೆ ದುಡ್ಡಿನ ಕೊರತೆ ಆಗಿ ವ್ಯಾಕ್ಸಿನ್ ಕೊರತೆ ಅದಲ್ಲ ವ್ಯಾಕ್ಸಿನ್ ಪ್ರೊಡಕ್ಷನ್ಗೆ ಕೊರತೆ ಆಗಿ ತೊಂದರೆ ಅದಕ್ಕೆ ಇದರಲ್ಲಿ ಒಂದು ರಾಜಕೀಯ ನಾವು ಒಂದು ಕೋಟಿ ರೂಪಾಯಿ ನೂರು ಕೋಟಿ ಕೊಡ್ತೇವೆ ನಮಗೆ ವ್ಯಾಕ್ಸಿನೇಷನ್ ಯಾರು ಇವ್ರ ಕೈಯಿಂದ ದುಡ್ಡು ಕೊಟ್ಟದಲ್ಲ ಸರ್ಕಾರದ್ದೇ ಶಾಸಕರಿದ್ದಿರ್ತಲ್ ನಮ್ಗೆ ಎರಡು ಅದನ್ನೇ ಇವ್ರು ಕೊಟ್ಟದು ಏನು ಹಾಗಿದ್ರೆ ಸರ್ಕಾರವೇ ಕೊಡೋದಲ್ಲ ಸರ್ಕಾರಕ್ಕೆ ವ್ಯಾಕ್ಸಿನ್ ಕೊರತೆ ಆಗಿ ಇದೆಲ್ಲ ಏನು ಗೊತ್ತಾ ಏನು ಅಂದರೆ ಇದರಲ್ಲಿ ರಾಜಕೀಯ ರಾಜಕೀಯ ಮಾಡಬಾರ್ದು ಇದು ಖಂಡಿತ ಯಾರಿಗೂ ದೇವರು ಮೆಚ್ಚುವ ಕೆಲಸ ಅಲ್ಲ ಇದು ಸ್ವಾಸ್ಥ್ಯದ ಮೇಲೆ ಆರೋಗ್ಯದ ಮೇಲೆ ಈ ಟೈಮಿಗೆ ಯಾವ ರಾಜಕಾರಣ ಮಾಡ್ತಾನಲ್ವಾ ಅವನನ್ನು ಖಂಡಿತ ದೇವ್ರು ಮೆಚ್ಚೋದಿಲ್ಲ ಈಗ ತುಂಬ ಕಷ್ಟದ ಕಾಲ ಸರ್ ತುಂಬ ಕಷ್ಟದ ಕಾಲ ಸರ್ಕಾರಕ್ಕೂ ಕಷ್ಟವೇ ನೀವು ಯೋಚನೆ ಮಾಡಿ ಲಾಕ್ಡೌನ್ ಆದಾಗ ಆದಾಯ ಇಲ್ಲ ಇನ್ಕಮ್ ಇಲ್ಲ ಕೊಡುವುದಂಥದ್ದು ಪರಿಹಾರಗಳನ್ನು ಕೊಡಬೇಕು ನೀವು ಸರ್ಕಾರಕ್ಕೆ ಎಷ್ಟು ಖರ್ಚಾಗ್ತದೆ ಈಗ ಆಯುಷ್ಮಾನ್ ಅಲ್ಲಿ ಮಾಡ್ತಾರೆ ಆಯುಷ್ಮಾನ್ ಒಬ್ಬ ಒಂದೊಂದು ಪೇಷಂಟ್ ಹೋಗಿ ಒಂದ್ ಎಂಬತ್ತು ಎರಡು ಮೂರು ಲಕ್ಷ ರೂಪಾಯಿ ಪೇಮೆಂಟ್ ಆಗುದಿಲ್ವಾ ಆಯುಷ್ಮಾನ್ ಇದು ಅದೆಲ್ಲ ಖರ್ಚಿದೆ ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಇವರು ಸುಮ್ಮನೆ ಇವರ ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ಟೋಟಲ್ ಅವ್ಯವಸ್ಥೆ ಹಾಳು ಮಾಡ್ತಾರೆ ಮೂರನೇ ಅಲೆ ಬಂದರೆ ನಮ್ಮಲ್ಲಿ ತಯಾರಿ ಅಲ್ಲಲ್ಲ ನೋಡಿ ಮೂರನೇ ಅಲೆ ಬಂದರೂ ನಾವು ತಯಾರಿಗಳನ್ನ ಮಾಡ್ತೀವಿ ನಮ್ಮ ಜಿಲ್ಲೆಗೆ ತೊಂದರೆ ಆಗ್ಲಿಲ್ಲ ಯಾಕೆಂದ್ರೆ ನಿಮ್ಗೆ ದೂರ ಆಲೋಚನೆ ಮೂರನೇ ಅರೆಗೆ ನಾವು ಈಗಲೇ ತಯಾರಿ ಮಾಡ್ತಾ ಇದ್ದೀವಿ ನೋಡಿ ನಾವು ಒಂದು ಇಪ್ಪತ್ತೈದು ಬೆಡ್ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಹದಿನೈದು ಬೆಡ್ಡು ಕುಂದಾಪುರ ಹತ್ತು ಬೆಡ್ಡು ಕಾರ್ಕಳ ಮಕ್ಕಳ ಐಸಿಯು ಅನ್ನು ತೆಗಿತಾ ಇದ್ದೇವೆ ಮಕ್ಕಳ ಐಸಿಯು ಎ ನಿರ್ಮಿತಿಯಿಂದ ಅವರ ಸಿ ಎಸ್ ಆರ್ ಫಂಡ್ ಕೊಟ್ಟು ಮಾಡ್ತಾ ಇದ್ದೇವೆ ನಾಳೆ ಮಕ್ಕಳಿಗೆ ಬರ್ತದೆ ಅಂತ ಅದಕ್ಕೆ ಮೈ ಮಕ್ಕಳ ಐಸಿಯು ಅನ್ನು ಈಗ ನಾವು ತೆಗಿತಾ ಇದ್ದೇವೆ ಆಕ್ಸಿಜನ್ ನಮಗೆ ನಾಳೆ ಡಿಪೆಂಡ್ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ಒಂದೂವರೆ ಸಾವಿರ ಕಿಲೋಲೀಟ್ರನ್ನ ಆಕ್ಸಿಜನ್ ಜನರೇಟರ್ ಈಗ ಉಡುಪಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಪ್ಲಸ್ ಮುನ್ನೂರೈವತ್ತು ಒಂದು ಸಾವಿರದ ಎಂಟುನೂರೈವತ್ತು ಆಕ್ಸಿಜನ್ ಜನ್ರೇಟ್ರ್ ಅದಕ್ಕೆ ಯಾವ ಲಿಕ್ವಿಡ್ ಆಕ್ಸಿಜನ್ ಬೇಡ ನಿಮ್ಮ ಕರೆಂಟ್ ಇದ್ದರೆ ಸರಿ ಆಗ್ತದೆ ಅಂಥ ಆಕ್ಸಿಜನ್ ಜನ್ರೇಟ್ರ್ ಈಗ ಸ್ಯಾಂಕ್ಷನ್ ಆಗಿದೆ ಇನ್ನೊಂದು ಎರಡು ಮೂರು ತಿಂಗಳೊಳಗೆ ಅದು ಆಗ್ತದೆ ನಿಮಗೆ ಕುಂದಾಪುರದಲ್ಲಿ ಆಕ್ಸಿಜನ್ ಜನ್ರೇಟ್ರ್ ಆರುನೂರೈವತ್ತು ಇದು ಮಾಡಿದ್ದೇವೆ ಕಾರ್ಕಳದಲ್ಲಿ ಶಂಕರ ದಾನ ಕೊಟ್ಟು ಕೊಡಿಸಿ ಸುನೀಲ್ ಕುಮಾರ್ ಪ್ರಯತ್ನ ಪಟ್ಟಿ ಅಂದರೆ ಈ ರೀತಿ ಎತ್ತು ಯಾಕಂದರೆ ನೋಡಿ ಆಕ್ಸಿಜನ್ ಆಕ್ಸಿಜನ್ ಏನಿಲ್ಲ ಇಲ್ಲೆಲ್ಲೇ ತಯಾರಾಗಿ ಕೊಡುವಂಥ ವ್ಯವಸ್ಥೆಗಳು ಆಗಿದೆ ಆಕ್ಸಿಜನ್ನಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಸರಿ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬೇಕಾ ಬೇಡವಾ ಪಿ ಯು ಸಿ ಪರೀಕ್ಷೆ ರದ್ದಾಕ ಬೇಡವಾಕೆಂದರೆ ಸಿ ಬಿ ಎಸ್ ಸಿ ಆಗಿದೆ ಐ ಸಿ ಎಸ್ ಸಿ ಪರೀಕ್ಷೆ ಎಲ್ಲ ರದ್ದಾಗಿದೆ ನಮ್ದು ಯಾಕೆ ಒಂದು ಡೋಲಮೇನ ಪರಿಸ್ಥಿತಿಯಲ್ಲಿದ್ದಾರೆ ಮಕ್ಕಳು ಈ ಬಾರಿ ಪ್ರಕಾರ ಪರೀಕ್ಷೆ ಮಾಡಬೇಕು ಏನಾಗೋದಿಲ್ಲ ಸರ್ ಈಗ ಹೋದ ಸರ್ತಿ ಮಾಡಿದ್ರು ಏನಾಯ್ತು ಇದಕ್ಕೆಲ್ಲ ನೋಡಿ ಕೆಲವು ನಾವು ಫೇಸ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ನನ್ನ ಸಲಹೆ ಸರ್ಕಾರಕ್ಕೆ ಕೊಡುವಂಥದ್ದು ನೀವು ಇದನ್ನು ಮಾಡಬೇಕು ಯಾವುದು ಸಣ್ಣ ಮಕ್ಕಳನ್ನು ಬೇಕಾರೆ ಬಿಡೋಣ ಮತ್ತೆ ಕ್ಲಾಸ್ ಇದ್ದು ಪಿ ಯು ಸಿದ್ದೆಲ್ಲ ಏನೂ ಆಗೋದಿಲ್ಲ ಅವರಿಗೆ ಅವ್ರಿಗೆ ಜೀವಕ್ಕೆ ಹಾನಿ ಆಗೋದಿಲ್ಲ ಇದ್ರ ಪ್ರಕಾರ ಜಾಗ್ರತೆ ಮಾಡಬೇಕು ಜಾಗ್ರತೆ ಮಾಡಿ ಮಾಡಿ ಮತ್ತೆ ಈ ಮಕ್ಕಳದ ಎಜುಕೇಷನ್ ಕ್ವಾಲಿಟಿ ಹಾಳಾಗ್ತದೆ ಇದ್ದೀರ ಅವರ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ನಾವು ಅದನ್ನು ಯೋಚನೆ ಮಾಡಬೇಕಲ್ಲ ಈಗ ಒಂದು ಎರಡು ವರ್ಷದಿಂದ ಒಂದು ಒಂದು ವರ್ಷ ಚಿಲ್ಲ್ರೈನ್ ಒಂದು ವರ್ಷದ ಮಕ್ಕಳ ಆರ್ಥಿಕ ಇದು ಶೈಕ್ಷಣಿಕ ಬೆಳವಣಿಗೆ ನಿಂತು ಹೋಯ್ತಲ್ಲ ಆನ್ಲೈನ್ ಎಲ್ಲ ಬಹಳ ಕಷ್ಟ ಅದು ಇನ್ನು ನೆಕ್ಸ್ಟ್ ಏನಾಗ್ತದೆ ನಿಮಗೆ ಏನಾಗ್ತದೆ ಅಂದರೆ ಇನ್ನೊಂದು ತಿಂಗಳಲ್ಲಿ ನಿಮಗೆ ಜೂನ್ ಜುಲೈಯಲ್ಲಿ ಬೇಕಾದಷ್ಟು ವ್ಯಾಕ್ಸಿನ್ಸ್ ಬರ್ತದೆ ಈಗ ಅಂದರೆ ಒಮ್ಮೆ ಬ್ಲಾಕರ್ ಈಗ ಪೂರ ಓಪನ್ ಮಾಡಿದ್ದಾರೆ ಈಗ ಇನ್ನೂ ಶಾಲೆಗಳಿಗೆ ಮಕ್ಕಳಿಗೂ ಮಕ್ಕಳಿಗೂ ವ್ಯಾಕ್ಸಿನೇಷನ್ ಟೆಸ್ಟ್ ಆಗ್ತಾಯಿದೆ ಕಾಲೇಜಿಗೆಲ್ಲ ನೀವು ವ್ಯಾಕ್ಸಿನೇಷನ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಎಷ್ಟು ಸಮಯ ಹೀಗಿರ್ಬೋದು ಸರ್ ಇದು ನೀವು ಲಾಕ್ಡೌನ್ ಲಾಕ್ಡೌನ್ ಇನ್ನು ಲಾಕ್ಡೌನ್ ಮಾಡೋದು ನನಗೇನು ಅವನ ಜಾಗೃತಿ ಅವನು ಮಾಡಬೇಕು ಸರಿ ಲಾಕ್ಡೌನ್ ಕೊನೆಯ ಕೊನೆಯ ಸರಿ ನಮ್ಮ ಮಾಧ್ಯಮದ ಮೂಲಕ ನಮ್ಮ ಉಡುಪಿಯ ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಎರಡು ವಿಷಯ ನೀವು ಪ್ರಸ್ತಾವನೆ ಮಾಡಿದಂತ ಒಂದು ಕೊರೋನಾ ಕೊರೋನಾದ ಬಗ್ಗೆ ಜಿಲ್ಲಾಡಳಿತ ಆಸ್ಪತ್ರೆಯ ವೈದ್ಯರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರ ಕೆಲಸವನ್ನು ರಾತ್ರಿ ಹಗಲು ಮಾಡ್ತಾರೆ ನೀವು ಆ ವೆಂಟಿಲೇಟ್ರ್ ಐ ಸಿ ಯು ನಾನು ಮೊನ್ನೆ ಕೆ ಎಮ್ಸಿಗೆ ಹೋಗಿ ಭೇಟಿಯಾಗಿದ್ದೇನೆ ನೋಡಿ ಬಂದಿದ್ದೇನೆ ಅಲ್ಲಿ ಆ ವೈದ್ಯಾಧಿಕಾರಿಗಳು ಮಾಡುವ ಕೆಲಸಗಳು ಮೊನ್ನೆ ಡಿಸ್ಟಿಕ್ ಹಾಸ್ಪಿಟಲ್ ನಾನು ವೆಂಟಿಲೇಟರ್ನ ಅಲ್ಲಿ ಸಿ ಸಿ ಟಿ ವಿ ಹಾಕಿ ಅಲ್ಲಿ ನೋಡಿದೆ ಅಷ್ಟು ಕೆಲಸ ಮಾಡ್ತಾಯಿದ್ದಾರೆ ಸೊ ಆದರೆ ನಮ್ಮ ಜನರು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಬೇಕು ಅವರು ನಿರ್ಲಕ್ಷ್ಯ ಮಾಡುವಂಥದ್ದು ಮಾಡಬಾರ್ದು ಅವರು ನೋಡಿ ಸಣ್ಣ ನನ್ನ ಇಷ್ಟೇ ವಿನಂತಿ ಸಣ್ಣ ರೋಗ ಲಕ್ಷಣ ಬಂದರೆ ಈ ಜಾರಕ್ಟ್ ಮಾತ್ರೆ ತಗೊಳ್ಳೋದು ಬಿಡಬೇಕು ಫಸ್ಟ್ ಟೆಸ್ಟ್ ಮಾಡಬೇಕು ಅವರು ಈಗ ಹೆಚ್ಚು ಜನ ಸಾಯ್ತಾ ಇರೋದು ಹೇಗೆ ಅಂತ ಹೇಳಿದರೆ ಒಂದು ಸಣ್ಣ ಜ್ವರ ಬರ್ತದೆ ಮಾತ್ರೆ ತಗೊಳ್ತಾನೆ ಕಮ್ಮಿ ಆಯಿತು ಕಮ್ಮಿಯಾಗಿ ಏಳನೇ ದಿವಸ ಎಂಟನೇ ದಿವಸ ಅದು ಗೆ ಫುಲ್ ಹೋಗಿ ಸ್ಯಾಚುರೇಷನ್ ಅವನಿಗೆ ದಂಬರುವಾಗಲೇ ಗೊತ್ತು ಐವಳೆ ಮನೆಯವರಿಗೆ ಕೊಟ್ಟಾಯಿತು ಐ ಮನೆಯವರಿಗೆ ಕೊಟ್ಟಾಯ್ತಾ ಐವತ್ತು ಅರುವತ್ತು ಸ್ಯಾಚುರೇಷನ್ ಬಂದು ಬಿಡಬೇಕು ಬೇಕು ಅಂದರೆ ನಿಮಗೆ ಆಕ್ಸಿಜನ್ ಬೆಡ್ ನಮ್ಮ ಹತ್ರ ಬೇಕಾದಷ್ಟಿದೆ ಅದನ್ನು ಸಿ ಐಸಿಯು ಶಾರ್ಟೇಜ್ ನಾವು ಅದಕ್ಕೆ ಏನು ಮಾಡೋದಂದರೆ ಯಾವುದೇ ರೋಗ ಲಕ್ಷಣ ಬಂದರೆ ತಕ್ಷಣ ಟೆಸ್ಟ್ ಮಾಡಿ ಲೂಸ್ ಮೋಷನ್ ಆಗಲಿ ಜ್ವರ ಬರಲಿ ಕೆಮ್ಮ ಬರಲಿ ತಲೆನೋವು ಬರಲಿ ಒಂದು ಟೆಸ್ಟ್ ಮಾಡಿ ನೆಗೆಟಿವ್ ಬಂದರೆ ಸಂತೋಷ ಪಾಸಿಟಿವ್ ಬಂದರೆ ನೀವು ಜಾಗ್ರತೆ ಇದೆ ಫಸ್ಟ್ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದೇವೆ ಅಲ್ಲಿ ಹೋಗಿ ನಿಲ್ಲಿ ಸ್ಪ್ರೆಡ್ ಆಗೋದು ನಿಲ್ಲುವುದಿಲ್ಲ ಅಥವಾ ಡೈಲಿ ಈಗ ನಾವು ನಮ್ಮ ಕ್ಷೇತ್ರದಲ್ಲಿ ಏನು ಮಾಡಿದ್ದೇವೆ ನಾನೇ ನನ್ನ ಶಾಸಕದಿಂದ ಒಂದು ಸಾವಿರ ಆಕ್ಸಿಮೀಟರ್ ಕೊಟ್ಟು ನಮ್ಮ ಇವರು ರೋಬೋಸಾಫ್ಟ್ನವ್ರು ಒಂದು ಸಾವಿರ ಕೊಟ್ಟು ಪ್ರತಿ ಮನೆಗಳಿಗೆ ಆಕ್ಸಿಮೀಟರ್ ಕೊಟ್ಟಿದ್ದೇವೆ ನಮ್ಮ ಆಶಾ ಕಾರ್ಯಕರ್ತರು ಡೈಲಿ ಹೋಗಿ ನೋಡ್ತಾರೆ ಎಷ್ಟು ಸ್ಯಾಚುರೇಷನ್ ಇದೆ ಅಂತ ಆ ತೊಂಬತ್ತ ಮೂರುಗಿಂತ ಕಡಿಮೆ ಸ್ಯಾಚುರೇಷನ್ ಬಂದರೆ ಕೂಡಲೇ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಬೇಗ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಜನರು ತಮ್ಮ ಜಾಗ ತಾವು ಮಾಡಿ ಇದೊಂದು ಬಹಳ ಏನು ಇದೊಂದು ಇದರಲ್ಲಿ ಸಾಯುವ ಕಾಯಿಲೆ ಎಲ್ಲ ಸತ್ಯ ಹೇಳ್ಬೇಕಾದ್ರೆ ಇದು ಸಾಯುವ ಇಲ್ಲ ನಮ್ಮ ನಮ್ಮ ನಿರ್ಲಕ್ಷ್ಯದಿಂದ ಸಾಯ್ತಾ ಇರೋದು ಸರಿ ನಾವು ಸರಿಯಾದ ಕಾಲಕ್ಕೆ ಟೈಮ್ ನಲ್ಲಿ ಟೆಸ್ಟ್ ಮಾಡೋದಿಲ್ಲ ಟೆಸ್ಟ್ ಮಾಡಿದ ಮೇಲೂ ಸರಿಯಾದಂಥ ಕ್ರಮವನ್ನು ಮಾಡದೆ ಸ್ಯಾಚುರೇಷನ್ ಕಡಿಮೆ ಆಗುವರೆ ಕಾದು ಲಾಸ್ಟ್ ಮಿನಿಟ್ಗೆ ಸಾಯ್ತಾ ಇರೋದು ಬಿಟ್ಟರೆ ಇದು ಸಾಯುವ ಕಾಯಿಲೆ ಇಲ್ಲ ಹಾಗಾಗಿ ತಾವೆಲ್ಲರೂ ಜಾಗ್ರತೆ ಇರಬೇಕು ಅಂತ ಹೇಳುವಂತ ಸರಿ ಆತ್ಮೀಯ ಶಾಸಕರೇ ತಾವು ನಮ್ಮ ಸ್ಟೂಡಿಗೆ ಬಂದು ನಮ್ಮ ಉಡುಪಿಯ ಜಿಲ್ಲೆಯ ಜನರಿಗೆ ಒಂದು ಧೈರ್ಯವಾಗಿ ನಿಂತುಕೊಂಡು ಮಾಡಿರುವ ವ್ಯವಸ್ಥೆಗಳ ಬಗ್ಗೆ ತಾವು ಹೇಳಿದ್ದೀರಿ ಅದರ ನಡುವೆ ಯುವಕರನ್ನೆಲ್ಲ ಸೇರಿಸಿಕೊಂಡು ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಹಡಿಲು ಭೂಮಿಯ ಕೃಷಿ ಸುಮಾರು ಎರಡು ಸಾವಿರ ಎಕರೆಗಳಿಗೆ ವಿಸ್ತರಿಸುವಂಥ ಒಂದು ದೊಡ್ಡ ಯೋಜನೆ ಮರಳಿ ಕೃಷಿ ಕಡೆಗೆ ನಮ್ಮ ಜನರನ್ನು ತರುವಂಥ ಯೋಜನೆ ತಾವು ಹೇಳಿದ್ದೀರಿ ಸ್ಟುಡಿಯೋಗೆ ಬಂದು ತಮ್ಮ ನಿಲುವನ್ನು ಸ್ಪಷ್ಟಪಡಿಸೋದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೆ ಭೇಟಿಯಾಗೋಣ ನಿರಂತರ ಸುದ್ದಿ ಮತ್ತು ಮನೋರಂಜನ್ಗೋಸ್ಕರ ನೋಡ್ತಾ ಇರಿ ದೈಜು ವರ್ಲ್ಡ್ ಟೂ ಸೆವೆನ್